ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ನಾನು ಸೋಮಣ್ಣ ಮಾಚಿ ಮಾಡ ಇವತ್ತು ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಒಬ್ಬ ವಿಶೇಷವಾದಂಥ ಅತಿಥಿ ಜಾಯಿನ್ ಆಗಿದ್ದಾರೆ ಇವರನ್ನ ಕಣ್ಣನ್ ಮಾಮ ಅಂತ ಕೂಡ ಕರೀತಾರೆ ಹಾಗೆಯೇ ಕನ್ನಡದ ಪೂಜಾರಿ ಕೂಡ ಕರೀತಾರೆ ಹಾಗಿದ್ರೆ ಯಾರು ಆ ಅತಿಥಿ ಅನ್ನುವಂಥ ಕುತೂಹಲಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನ ದ ಒನ್ ಅಂಡ್ ಓನ್ಲಿ ಹಿರೇಮಂಗ್ಳೂರು ಕಣ್ಣನವರು ಫಾರ್ ದ ಫಸ್ಟ್ ಟೈಮ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಸೋಮಣ್ಣ ಅವರ ಮುಂದೆ ಕಣ್ಣನ್ನು ಆನಂದವಾಗಿದ್ದಾನೆ ಸೊ ದೊಡ್ಡ ಮಾತು ನಿಮ್ಮ ಮುಂದೆ ನಾವು ಏನೂ ಅಲ್ಲ ಯಾಕಂದ್ರೆ ನಾನು ನಿಮ್ಮನ್ನ ಸಣ್ಣ ವಯಸ್ಸಿಂದ ಸಣ್ಣ ವಯಸ್ಸಿಂದ ನಾನು ನಿಮ್ಮನ್ನ ನೋಡಿ ಬೆಳೆದಂತಹ ವ್ಯಕ್ತಿ ಸಾಕಷ್ಟು ಅನ್ನುವಂಥ ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ ಸೊ ಹಾಗೆ ನಿಮ್ಮ ಮುಂದೆ ನಾನು ನನ್ನನ್ನ ಏನೋ ಶಿಷ್ಯ ಅಂತ ನೀವು ಏನೋ ಪದ ಹಾಕ್ತೀರಿ ನಾನು ಸಣ್ಣವನು ಅಂತ ಸೋಮಣ್ಣ ಅವರಿಗೆ ಒಂದು ಮಾತು ಹೇಳ್ಬೋದಾ ಓಕೆ ಸರ್ ಖಂಡಿತವಾಗಲಿಲ್ಲ ಕಣ್ಣು ಚಿಕ್ಕದು ನೋಟ ಹಿರಿದು ಕಿವಿ ಚಿಕ್ಕದು ಶ್ರವಣ ಹಿರಿದು ಹೃದಯ ಚಿಕ್ಕದು ವಿಶ್ವಾಸ ಹಿರಿದು ಕೈ ಚಿಕ್ಕದು ಕಾರ್ಯ ಹಿರಿದು ಕಾಲು ಚಿಕ್ಕದು ನಡಿಗೆ ಹಿರಿದು ದೂರದರ್ಶನದ ಫಸ್ಟ್ ಕನ್ನಡ ನ್ಯೂಸ್ ಚಿಕ್ಕದು ಆದರೆ ಅದರ ವಿಚಾರ ದೊಡ್ಡದು ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಈ ಕನ್ನಡದ ಪೂಜಾರಿ ಅನ್ನುವಂತಹ ಹೆಸರು ನಿಮಗೆ ಖ್ಯಾತಿ ಯಾವ ಬಂತು ಒಂದು ಬಿರುದು ಹಾಗೆಯೇ ಯಾ ಯಾಕೆ ಬಂತು ನಿಮಗೆ ಕನ್ನಡ ಪೂಜಾರಿ ಅಂತಕ್ಕಂಥದ್ದು ಕನ್ನಡಿಗರಾದ ನಾವೆಲ್ಲರೂ ಕೂಡ ಒಂದು ಭಾಷೆ ಉಳಿಯಬೇಕು ಅಂದರೆ ಭಾಷೆ ಬೆಳೆಯಬೇಕು ಅಂದರೆ ಭಾಷೆ ಬಳಸಬೇಕು ಅಂದರೆ ಭಾಷೆ ಕಲಿಯಬೇಕು ಅಂದರೆ ಭಾಷೆ ನುಲಿಯಬೇಕು ಅಂದರೆ ಭಾಷೆಯಲ್ಲಿ ಉಲಿಯಬೇಕು ಅಂತ ಹೇಳಿದರೆ ಅದನ್ನು ಒಂದು ಆಂಗ್ಲದಲ್ಲೊಬ್ಬ ಲಾಂಗ್ ಫಿಲೋ ಅನ್ನೋನೊಂದು ಒಂದು ಮಾತು ಹೇಳಿದ ಇಫ್ ಲಾಂಗ್ವೇಜ್ ವುಡ್ ಲೀವ್ ಯು ಮಸ್ಟ್ ಈಟ್ ಅಂದ ಅದನ್ನು ಭುಂಜಿಸಬೇಕು ಹಾಗಾಗಿ ಕನ್ನಡ ನಾಡಿನಲ್ಲಿ ಒಂದು ದೇವಾಲಯದ ಪೂಜಾರಿ ಆದರೆ ದೇವಸ್ಥಾನಕ್ಕೆ ಸೀಮಿತ ಆಯಿತು ನಮ್ಮ ವಚನ ಸಾಹಿತ್ಯ ಏನು ಹೇಳುತ್ತೆ ಜಗದಗಲ ಮುಗಿಲಗಲ ಮಿಗಿಯಗಲ್ಲ ನಿಮ್ಮಗಲ ಎತ್ತತ್ತ ನೋಡಿದೀನಿ ನತ್ತತ್ತ ಅಂದರು ಕನ್ನಡನೂ ಹಾಗೇ ಅಲ್ವಾ ಹಾಗಾಗಿ ಕನ್ನಡ ನಾಡಿನ ಜನತೆಗೆ ಕನ್ನಡದಲ್ಲಿ ಪೂಜಾ ಕ್ರಮಗಳನ್ನು ಧಾರ್ಮಿಕ ಕ್ರಿಯೆಗಳನ್ನು ನಾವು ನಮ್ಮ ಭಾಷೆಯ ಮೂಲಕ ಮಾತೃಭಾಷೆಯಿಂದ ಎಂದೇ ಹೇಳಿದ್ದೇ ಆದರೆ ಕನ್ನಡಿಗರಿಗೆಲ್ಲರಿಗೂ ಕೂಡ ಆ ಭಾಷೆಯ ವೈವಿಧ್ಯತೆಯ ಆ ಒಂದು ಅರ್ಥ ಕನ್ನಡಿಯಂತೆ ಶೋಭಿಸುತ್ತೆ ಆಗ ಚೆನ್ನುಡಿತಾರೆ ಆಗ ಮುನ್ನುಡಿಯಕ್ಕೆ ಸುಲಭ ಆಗುತ್ತೆ ಬೆನ್ನುಡಿಯಾಗುತ್ತೆ ಆಗುತ್ತೆ ಮುನ್ನುಡಿಯಾಗುತ್ತೆ ಆ ದೃಷ್ಟಿಯಿಂದ ನಾನು ನನ್ನ ಮನೆಯ ಭಾಷೆ ತಮಿಳಾದರೂ ನಾವು ತಮಿಳುನಾಡಿನಿಂದ ಬಂದವರಾದರೂ ಇವತ್ತಿಗೂ ನಮ್ಮ ಮನೆಯಲ್ಲಿ ತಮಿಳು ಮಾತುಗಳನ್ನು ನಾವು ಆಡುತ್ತಿದ್ದರೂ ಕೂಡ ನಮ್ಮ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಂಬ ಹಾಗೆ ನಮ್ಮ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಇಲ್ಲಿ ಉಣುವ ಅನ್ನಕ್ಕೆ ಇದನ್ನು ಚಿನ್ನ ಅಂತ ಭಾವಿಸಿದರೆ ಆಗ ನಮ್ಮ ಕೆನ್ನೆಯಲ್ಲೂ ಕೂಡ ನಗುಮುಖದ ಗುನ್ನ ಬಿದ್ದೇ ಬೀಳುತ್ತೆ ಆ ದೃಷ್ಟಿಯಿಂದ ಭಾಷೆಯ ಒಂದು ಸಂಸ್ಕೃತಿ ಭಾಷೆ ಒಂದು ಸೌಠವ ನಮ್ಮ ಜನ ಅರ್ಥ ಮಾಡಿಕೊಳ್ಬೇಕಾದರೆ ಧಾರ್ಮಿಕ ಕ್ಷೇತ್ರಗಳು ಬಹಳ ಮುಖ್ಯ ಅಲ್ಲಿ ಪ್ರಯೋಗಿಸ್ತಕ್ಕಂತಹ ಭಾಷೆ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಸಂಸ್ಕೃತದಲ್ಲಿ ಎಲ್ಲಿ ನಮ್ಮ ಜನಕ್ಕೆ ತಮ್ಮ ಆಂತರಿಕವಾಗಿರ್ತಕ್ಕಂತಹ ಮನೋಭಿಪ್ರಾಯಗಳು ಮನೋ ಮನೋಸಂಕಲ್ಪಗಳನ್ನೆಲ್ಲ ತೋಡಿಕೊಳ್ಳಕ್ಕೆ ಬರ್ತಾರೆ ಅಂತ ಹೇಳಿದರೆ ಒಂದು ಆಸ್ಪತ್ರೆ ಇನ್ನೊಂದು ದೇವಾಲಯ ದೇವಾಲಯಗಳಲ್ಲಿ ಬಂದಂಥವರು ದೇವರ ಬಳಿ ನೇರ ಮಾತನಾಡಿ ಅವ್ರು ತೋಡಿಕೊಳ್ತಾರೆ ಅಂದರೆ ಮಧ್ಯದಲ್ಲಿರ್ತಕ್ಕಂಥ ಅರ್ಚಕ ಬಳಸ್ತಕ್ಕಂಥ ಭಾಷೆ ಅವ್ರಿಗೆ ಅರ್ಥವಾಗಲಿಲ್ಲ ಅಂತ ಹೇಳಿದರೆ ಅವನು ಹೇಳುವ ಮಂತ್ರ ಅವ್ರಿಗೆ ಅರ್ಥವಾಗಲಿಲ್ಲ ಅಂತ ಹೇಳಿದರೆ ಅವನ ಆತ್ಮ ನಿವೇದನೆಗೆ ನಾವು ಕೊಡ್ತಕ್ಕಂಥ ಸಮಾಧಾನ ಏನು ಇದನ್ನು ಅರ್ಥ ಮಾಡಿಕೊಂಡು ಕನ್ನಡದಲ್ಲೇ ಯಾಕೆ ಮಂತ್ರಗಳಿಗೆ ಪರ್ಯಾಯವಾಗಿ ಅದು ರಚನೆ ಮಾಡುವುದರ ಮೂಲಕ ಮಿಗಿಲಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಎಂತೆಂಥ ಕವಿಗಳಿದ್ದಾರೆ ಸ್ವಾಮಿ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಕನ್ನಡ ನಾಡಿನಲ್ಲಿ ಅಗಣಿತ ಸಂಖ್ಯೆಯಲ್ಲಿ ಕವಿಗಳು ಕಲಾವಿದರು ವಿಚಾರಪರರು ವಿದ್ಯಾವಂತರು ಪಂಡಿತರು ಆಯಿತಾ ಪಾಮರರು ಜ್ಞಾನಪದ ಜಾನಪದ ಚುಟುಕ ಒಗಟು ಗಾದೆ ಕವಿತೆ ಕಾವ್ಯ ನಾಟಕ ಎಲ್ಲವೂ ಇದೆ ಅದ್ಭುತ 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 ಕನ್ನಡದಲ್ಲಿ ಅಗ್ರ ಪೂಜೆ ಮಾಡ್ತೀರಿ ಯಾವಾಗಿಂದ ರೂಢಿಸ್ಕೊಂಡ್ರಿ ಅಂದರೆ ಅದು ನಿಯೋಜಿತನ ಅಥವಾ ಸಂದರ್ಭ ತಕ್ಕ ಹಾಗೆ ಅದು ಬಂತ ಅಥವಾ ಇಲ್ಲ ನಾನು ಕನ್ನಡದಲ್ಲೇ ಪೂಜೆ ಮಾಡಬೇಕು ಅದು ಪೂಜೆ ಕೈಂಕರ್ಯಗಳನ್ನು ನಾನು ಕನ್ನಡದಲ್ಲೇ ಮಾಡಬೇಕು ಅಂತ ಆಲೋಚನೆ ಹೇ ಹೇಗೆ ನಿಮ್ಮಿಂದ ಶುರುವಾಗಿದೆ ಹೇಗೆ ಈಗ ನೀವು ಉದಾಹರಣೆಗೆ ನೋಡಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನೀವು ಈ ನಾಲ್ಕು ದೃಷ್ಟಿಕೋನದಿಂದ ನೋಡಿ ತಮಿಳುನಾಡಿನಲ್ಲಿ ತಮಿಳಿನ ಜನತೆ ಇದನ್ನು ಅಷ್ಟು ಕ್ಷೇತ್ರಗಳನ್ನು ಉಳಿಸ್ಕೊಂಡಿದ್ದಾರೆ ನಾವು ಅದೇ ಜಾಗದಿಂದ ಬಂದವರಾದದ್ದಿಂದ ನಾವು ಯೋಚನೆ ಮಾಡಿದ್ವಿ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ಸಾಹಿತ್ಯಿಕ ಇದೆಲ್ಲ ಅಲ್ಲಿ ಒಂದು ಹುಡುಗನ್ನ ನೀವು ಮಾತನಾಡಿಸಿದರೆ ಹತ್ತು ಪದ್ಯ ಹೇಳ್ತಾನೆ ಗಾಡಿ ಎಳೆಯುವವನನ್ನು ಮಾತಾಡಿಸಿದರೆ ನೂರು ಪದ್ಯ ಹೇಳ್ತಾನೆ ಒಂದು ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥ ನೋಡಿದರೆ ಹತ್ತು ಗಾದೆ ಹೇಳ್ತಾನೆ ಇದೆಲ್ಲ ಯಾವುದ ಒಂದು ದೃಷ್ಟಿಯಿಂದ ಬಂದದ್ದು ಅಂದರೆ ಅವ್ರ ದಿನನಿತ್ಯ ಬಳಸ್ತಕ್ಕಂತಹ ಒಂದು ಭಾಷೆಯಿಂದ ಗುಡಿಗೆ ಹೋದರೆ ಅವರಷ್ಟಕ್ಕೆ ಅವರು ತಮಿಳು ಭಾಷೆಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ ಕರ್ನಾಟಕದಲ್ಲಿ ನಾವು ಈ ದೇವಾಲಯಕ್ಕೆ ಅರ್ಥಾತ್ ಹಿರೇಮಗಳೂರಿನ ಈ ಕೋದಂಡರಾಮನ ಗುಡಿಗೆ ನಮ್ಮ ತಂದೆ ಸವ್ಯಸಾಚಿ ಅಂತ ಅವರು ಅರ್ಚಕರಾಗಿ ಬಂದ ಸಂದರ್ಭದಲ್ಲಿ ಅವ್ರು ಬಂದ ನಂತರ ಇಲ್ಲೇ ಅವರು ಇಲ್ಲಿಯ ಸ್ಥಳೀಯ ವಾಸಿಗಳಾದರು ಅವರು ಮದುವೆಯಾಗಿ ಅವರ ಮನೆಯ ಮೂಲಕ ಶಕುಂತಲಮ್ಮ ಅಂತ ನಮ್ಮ ತಾಯಿ ಅವರನ್ನು ಕೈ ಹಿಡಿದು ಅವರು ತಮಿಳ್ನಾಡೆ ತಂದೆಯೋ ತಮಿಳ್ನಾಡೇ ತಾಯಿಯೋ ತಮಿಳ್ನಾಡೇ ಆನಂತರ ಬಂದ ನಮ್ಮ ತಂದೆಯವರ ಸಂತತಿಯಲ್ಲಿ ನಾನು ಎರಡನೇವನ್ನು ನಮ್ಮ ಆರು ಜನ ಅಣತಮ್ಮಂದರು ಅದರಲ್ಲಿ ನಮ್ಮ ಅಣ್ಣ ಚಕ್ರವರ್ತಿ ತಿರುಮಗನ್ ಅಂತ ನಾವೆಲ್ಲ ಯೋಚನೆ ಮಾಡಿದ್ದು ನಮ್ಮನ್ನು ಬೆಳೆಸುವಾಗ ಕನ್ನಡ ಮಾಧ್ಯಮದಲ್ಲಿ ಬೆಳೆಸಿದ್ರು ನಮ್ಮ ತಂದೆಯವ್ರಿಗೆ ಅನ್ನಿಸ್ತು ಇಂದು ಕನ್ನಡದಲ್ಲಿ ಎವ್ಳೋ ಅರಿಮೆಯಾಗಿರ್ಕಿ ತೀರಮ್ಮ ಇಂದು ಕವಿತೆಗಳೆಲ್ಲ ಅಂತ ಹೇಳೋರು ಇಬ್ಬಡಿ ಎದು ಅಂತ ಕೇಳ್ತಿದ್ದಂಗೆ ಅವ್ರು ಹೇಳೋರು ಒಂದೊಂದು ಪದ್ಯಗಳನ್ನು ಹೇಳೋರು ಇದು ಪಾರೀತಿ ನೆಲ್ಲ ಇರ್ಕಿ ಅಂತ ಅವಾಗ ಅನ್ನಿಸ್ತು ನಮಗೆ ಇಡೇನೋ ಕೋವಿಲ್ಲ ಹಂಗೆ ಅಂದ ಸಂಸ್ಕೃತಿಯಲ್ಲೇ ಮಂದ್ರ ಸುಲ್ರೋ ಕನ್ನಡದಿಂದ ಸ್ವಲ್ಪ ಎಬಿಡಿ ಅಂತ ಕೇಳಿದಾಗ ದೇವಸ್ಥಾನದಲ್ಲಿ ಸಂಸ್ಕೃತದಲ್ಲಿ ಹೇಳ್ತಿದ್ದೀವಿ ಕನ್ನಡದಲ್ಲೂ ಹೇಳಿದರೆ ಹೇಗೆ ಅಂದ್ವಿ ಆವಾಗ ನಮ್ಮ ತಂದೆಯವರು ಅದನ್ನು ನಮ್ಮ ಸಣ್ಣ ಪ್ರಯತ್ನದಿಂದ ಶುರು ಮಾಡಿಸಿದರು ಇವತ್ತು ಅಣೋರಣಿಯಾನ್ ಮಹತೋ ಮಹಿಯಾನ್ ಅನ್ನುವ ಹಾಗೆ ಕೆರಿದೊರಳು ಪೆರಿದರ್ ತಮ್ಮ ಮಡಕಿದಂತೆ ಪಸರಿಸ್ಕೊಳ್ತಾ ಇದೆ ಮೂಲ ಅದು ಜನಕ್ಕೆ ನಾಡಿ ಮಿಡಿತಕ್ಕೆ ಬೇಕಾಗುವ ಭಾಷೆ ಯಾವುದು ಮಾತೃಭಾಷೆ ಹಾಗಾಗಿ ನಾಕ ಭಾಷೆಯ ಜೊತೆ ಲೋಕ ಸೇರಿದರೆ ಆಗ ಜಗತ್ತಿನ ಈ ಮನೋಲೋಕ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಮಾತು ಸ್ನೇಹ ಸೇತುವಾಗುತ್ತೆ ವಾಹ್ ಕನ್ನಡದ ಹಿರಿಮೆಯನ್ನು ತಾವು ಕೇವಲ ನಿಮ್ಮ ಹಳ್ಳಿ ಮಾತ್ರ ಅಲ್ಲ ನಮ್ಮ ರಾಜ್ಯ ಮಾತ್ರ ಅಲ್ಲ ವಿಶ್ವದ ಮೂಲೆ ಮೂಲೆಗಳಿಗೂ ಕೂಡ ತಾವು ಸಾರ್ತಾ ಇದ್ದೀರಿ ಸೊ ನಿಮ್ಮ ಕನ್ನಡದ ಪ್ರೀತಿ ಯಾವ ರೀತಿ ಯಾವ್ಯಾವ ರೀತಿಯಲ್ಲಿ ಅನಾವರಣಗೊಳ್ತಾ ಇದೆ ಸರ್ ಉದಾಹರಣೆಗೆ ನೋಡಿ ನನಗೆ ಕನ್ನಡ ಸಾಹಿತ್ಯ ನಮ್ಮ ತಂದೆ ಕವಿ ಅವರು ವಿಚಾರಿ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಈ ಜಗತ್ತಿನಲ್ಲಿ ಈ ಜಾತಿ ಅಂತಕ್ಕಂಥದ್ರಲ್ಲಿ ಜಾ ಅಕ್ಷರವನ್ನು ಪಕ್ಕಕ್ಕೆ ಜಾಡಿಸಿ ನೀ ಅನ್ನುವ ಅಕ್ಷರ ಸೇರಿಸ್ಬಿಟ್ರೆ ನೀತಿಯ ಮೂಲಕ ಬದುಕಿಗೆ ಒಂದು ರೀತಿ ಸಿಕ್ಕಿಬಿಡುತ್ತೆ ಅದು ಬಿಟ್ಟು ಜಾನೆ ಹಿಡ್ಕೊಂಡ್ರೆ ಅದಕ್ಕೆ ಪಾ ಸೇರ್ಕೊಂಡ್ರೆ ಅದು ಆಗುತ್ತೆ ಹಾಗಾಗಿ ಮನುಷ್ಯತ್ವದಲ್ಲಿ ನಾವು ಬದುಕತಕ್ಕಂಥದ್ದನ್ನು ಕಲಿಬೇಕಾದರೆ ನಾವು ಯಾವ ರೀತಿಯಾಗಿ ಯಾವ್ಯಾವ ಕವಿ ಏನೇನು ಹೇಳಿದ್ದಾರೆ ಅನ್ನೋದನ್ನು ನಮ್ಮ ತಂದೆ ಜೊತೆ ಮಾತನಾಡುವಾಗ ಮೊದಲು ಒಂದು ಕವಿತೆ ನನ್ನನ್ನು ಸೆಳೆದದ್ದು ಅಂತ ಹೇಳಿದರೆ ಒಬ್ಬ ಕವಿ ಏನು ಪ್ರಾರ್ಥನೆ ಮಾಡ್ತಾನೆ ಸೋಮಣ್ಣವರೇ ಒಬ್ಬ ಕವಿ ಏನು ಪ್ರಾರ್ಥನೆ ಮಾಡ್ತಾನೆ ಈ ಜಗತ್ತು ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ಅದು ಕನ್ನಡದಲ್ಲಿ ಎಂಥ ಅದ್ಭುತವಾಗಿದೆ ಅಂದರೆ ಇವತ್ತೇನು ಮಾನವತ್ವ ಮತ್ತೊಂದು ಎಲ್ಲ ಹೇಳ್ತೀವಿ ಅದನ್ನು ಈಶ್ವರ ಸಣಕಲ್ಲ ಅನ್ನತಕ್ಕಂಥ ಮಹಾನ್ ಭಾವ ಕವಿ ಶಾಲಾ ಮಾಸ್ತರ ಒಂದು ಕವಿತೆಯಲ್ಲಿ ಹೇಳಿದ್ದು ಅದು ನನ್ನ ಎದೆಗೆ ಸೆರೆ ಹಿಡಿತು ಜಗವೆಲ್ಲ ನಗುತ್ತಿರಲಿ ಜಗದಡವು ಎನಗಿರಲಿ ನಾನಳಲು ಜಗವು ಎನ್ನೆತ್ತಿಕೊಳ್ಳದೆ ನಾನಕ್ಕೂ ಜಗ ಬಳಲು ನೋಡಲಹುದೆ ಇಂಥ ಸಾಲು ನೋಡಿ ಅದು ಯಾವ್ದಾನ ಜಾತಿ ಇದೆಯಾ ಇದಕ್ಕೆ ದೇಶ ಇದೆಯಾ ಇದಕ್ಕೆ ಯಾವ್ದಾನ ಭಾಷೆಯ ಬಂಧ ಇದೆಯಾ ಅಥವಾ ಅದಕ್ಕೆ ಬಂಧನ ಇದೆಯಾ ಇಲ್ಲವಲ್ಲ ಜಗವೆಲ್ಲ ನಗುತ್ತಿರಲಿ ಜಗದಡವು ಎನಗಿರಲಿ ನಾನು ಅಳಲು ಜಗವು ಎನ್ನೆತ್ತಿಕೊಳ್ಳದೆ ನಾನಕ್ಕೂ ಜಗವಳಲು ನೋಡಲಹುದೆ ಹೋದೆ ನಾನು ಇರ್ತೀನಿ ಜಗತ್ತು ಅಳ್ತಾ ಇದೆ ಅಂತಂದರೆ ನೋಡೋಕ್ಕಾಗತ್ತೆ ಆದ್ದರಿಂದ ಜಗತ್ತು ನಗುತ್ತಾ ಇದ್ದರೆ ನಾನು ಅಳುತ್ತಾ ಇದ್ದರೂ ಜಗತ್ತು ನನ್ನನ್ನು ಎತ್ತಿಕೊಳ್ಳುತ್ತೆ ಪೊಡವಿ ಐಸಿರಿ ಪಡದು ಬಡತನವೂ ನನಗಿರಲಿ ಪೊಡವಿಯೇ ಬಡವಾಗೆ ನಾ ಮಾಡಲೇನು ಪ್ರಕೃತಿಯೇ ಸಂಪೂರ್ಣವಾಗಿ ನಾಶ ಆಗಿಬಿಟ್ರೆ ಇವನಿಗೆ ಸಂಸ್ಕೃತಿಯಲ್ಲಿದೆ ಬದುಕೋ ವಿಕೃತಿ ಆಗಲ್ವಾ ಅದರಿಂದ ಈ ಕೃತಿಗಳ ಮೂಲಕ ಶ್ರುತಿಗೆ ಸಿಕ್ಕ ಸ್ಮೃತಿಯಿಂದ ನನಗಿಂತಹ ಕವಿತೆಗಳು ಧೃತಿಯನ್ನು ತಾಳುವಂತೆ ಮಾಡಿತ್ತು ಅದರ ಜೊತೆ ಇನ್ನೊಂದು ನಿಮ್ಗೆ ಹೇಳಿಬಿಡಬೇಕು ಸಮಷ್ಟಿ ಪ್ರಜ್ಞೆ ಒಳಗೆ ಕೊಡೋದಕ್ಕೆ ಕಾವ್ಯಾನಂದರದ್ದು ನನಗೆ ಭಾಳ ಪ್ರೀತಿ ಅವರು ಈ ಜಾತ್ಯತೀತ ಅಂತಕ್ಕಂಥ ಪದವನ್ನು ಕವಿತೆ ಒಳಗೆ ಕಟ್ಟಿಕೊಟ್ರು ನಿಮ್ಮ ಈ ಮಾಧ್ಯಮಗಳ ಮೂಲಕ ಇಂಥ ಪದಗಳು ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಫಸ್ಟ್ ಕನ್ನಡ ನ್ಯೂಸ್ ಅಂತ ಏನು ಕರಿತೀರಿ ನೀವು ಹಾಗೆ ಕನ್ನಡ ಎದೆ ಒಳಗೆ ಫಸ್ಟ್ ಆಗಬೇಕು ಅದು ಲಾಸ್ಟ್ ಅಲ್ಲ ಅದು ಜಸ್ಟ್ ಅಲ್ಲ ಅದು ಗುರುಗಳೇ ಈಗ ಕನ್ನಡ ಭಾಷೆ ಬಳಕೆಯಿಂದಾಗಿ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲವೂ ಕೂಡ ಬೆಳಗುತ್ತೆ ಡೌಟ್ ಬದುಕಿನ ಪ್ರಶ್ನೆ ಬಂದಾಗ ಹಾಂ ಕನ್ನಡಕ್ಕಷ್ಟೇ ನಾವು ಸೀಮಿತವಾಗಿದ್ದರೆ ಬದುಕು ಸಾಗೋದು ಹಾಂ ನಿಮ್ಮ ಮಾತು ಸರಿ ಕನ್ನಡವನ್ನು ಯಾರು ಚೆನ್ನಾಗಿ ಅರ್ಥೈಸಿಕೊಂಡು ಅದರಲ್ಲಿ ವಿಜ್ಞಾನ ಬುದ್ಧಿಯಿಂದ ತತ್ವಜ್ಞಾನ ಮನಸ್ಸಿನ ಜೊತೆಗೆ ಕವಿ ಹೃದಯವನ್ನು ಅವರು ಅರ್ಥ ಮಾಡಿಕೊಳ್ತಾರೋ ಅಂತ ಮಿಕ್ಕ ಭಾಷೆಯನ್ನು ಚೆನ್ನಾಗಿ ಕಲಿಯಬಲ್ಲ ಅರ್ಥ ಮಾಡಿಕೊಳ್ಳಬಲ್ಲ ಕನ್ನಡದ ಭಾಷೆಯಲ್ಲಿ ತನ್ನ ಮಾತೃಭಾಷೆಯ ಬಗ್ಗೆ ತನಗೆ ಅರಿವಿಲ್ಲ ಅಂತ ಹೇಳಿದರೆ ಮತ್ತೊಂದು ಭಾಷೆಯನ್ನು ಅವನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಉದಾಹರಣೆಗೆ ನೋಡಿ ಈಗ ಇವತ್ತಿನ ಕಾಲಕ್ಕೆ ಈ ಆಂಗ್ಲ ಭಾಷೆ ಅಂತಕ್ಕಂಥದ್ದನ್ನು ನಾವು ತುರುಕ್ತಾ ಇದ್ದೀವಿ ಅದರ ಅಧ್ಯಯನ ಮಾಡಿಸ್ತಿಲ್ಲ ಉದಾಹರಣೆಗೆ ಒಂದು ಯಾವ್ದಾನೋ ಒಂದು ಮಕ್ಕಳನ್ನು ನೀವು ಮಾತನಾಡಿಸಿದ್ದೇ ಆದರೆ ನೀನು ಟೆಂಪಲ್ ಅಂತ ಕರೀತಾರೆ ಹೊರತು ದೇವಾಲಯ ಅಂತಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ದೇವಾಲಯನ ಅರ್ಥ ಮಾಡಿಕೊಂಡ್ರೆ ಟೆಂಪಲ್ ಅರ್ಥ ಆಗುತ್ತೆ ದೇವಾಲಯ ದೇವಾಲಯದ ಅರ್ಥ ಮಾಡ್ಕೊಂಡ್ರೆ ಟೆಂಪಲ್ ಅರ್ಥವಾಗುತ್ತೆ ಹೇಗೆ ಅರ್ಥ ಆಗುತ್ತೆ ದೇವಾಲಯ ಅಂತಕ್ಕಂಥ ದೇವಾಲಯದ ಮೂಲಕ ದೇವರು ಅಂದ್ರೇನು ದೇವರು ಎಷ್ಟು ಅಕ್ಷರ ಮೂರಕ್ಷರ ದೇ ದೇಹಾತೀತ ವಾ ವರ್ಗಾತೀತ ರೂ ರೂಪಾತೀತ ದೇವರು ಪ್ರಕೃತಿ ಅದನ್ನು ಗಾಡ್ ಅಂತ ಕರೀತೀರಿ ಜಿ ಓ ಡಿ ಜಿ ಜನರೇಷನ್ ಓ ಆರ್ಗ್ನೈಜೇಷನ್ ದಿ ಡೆಸ್ಟ್ರಾಯ್ ದಟ್ ಪವರ್ ಇಟ್ಸ್ ಆಫ್ ಗಾಡ್ ಇದನ್ನು ಅರ್ಥ ಮಾಡಿಕೊಳ್ಳಲ್ಲ ಅಂತಲೇ ತಮಾಷೆ ಹುಡುಗರಿಗೆ ಹೇಳ್ಬೋದು ಇಫ್ ಯು ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಜಿ ಡಿ ಯು ಆರ್ ನಥಿಂಗ್ ಬಟ್ ಡಿ ಓ ಜಿ ಅವಾಗ ಮಕ್ಕಳೇನು ಬಿಡ್ತಾರೆ ಹತ್ತಿರಕ್ಕೆ ಬರ್ತಾರೆ ಕನ್ನಡದಲ್ಲಿನೇ ಕನ್ನಡ ಭಾಷೆಗಳ ಮೂಲಕ ಮತ್ತೊಂದು ಭಾಷೆಯನ್ನು ಪರಿಚಯಿಸ್ಕೊಳ್ಳೋದಕ್ಕೆ ಯಾವತ್ತೂ ಭಾಳ ಹತ್ರ ಅದಕ್ಕೆ ನಮ್ಮ ನಮ್ಮ ಶರೀರನೇ ಸಾಕಲ್ಲ ಕಣ್ಣೆರಡು ನೋಟ ಒಂದೇ ಕಿವಿ ಎರಡು ಶ್ರವಣ ಒಂದೇ ಹೊಳ್ಳೆ ಎರಡು ಒಂದೇ ತುಟಿ ಎರಡು ದನಿ ಒಂದೇ ಕೈ ಎರಡು ಕಾರ್ಯ ಒಂದೇ ಕಾಲೆರಡು ನಡಿಗೆ ಒಂದೇ ಶ್ವಾಸವೆರಡು ವಿಶ್ವಾಸ ಒಂದೇ ನನಗೆ ಎಷ್ಟು ಜನ ಕೇಳಿದ್ದು ಉಂಟು ನೀವು ತಮಿಳ್ನವರಾಗಿ ಕನ್ನಡ ಮಾತಾಡ್ತೀರಲ್ಲ ಅಂತ ನಾನು ಅವತ್ತೇ ಒಂದು ಚುಟುಕಾ ಹಾಕ್ಕೊಂಡೆ ಕನ್ನಡದಲ್ಲಿ ಹೆಂಡತಿಯನ್ನು ಲೇ ಎಂದು ಕರೆಯುತ್ತಾರೆ ತಮಿಳಿನಲ್ಲಿ ಹೆಂಡತಿಯನ್ನು ಡಿ ಎಂದು ಕರೆಯುತ್ತಾರೆ ಅಮೇರಿಕದಲ್ಲಿ ಎರಡೂ ಸೇರಿಸಿ ಲೇಡಿ ಎಂದು ಕರೆಯುತ್ತಾರೆ ವಾಹ್ ಈಗ 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 ಗುರುಗಳೇ ಕನ್ನಡ ಸದಾ ಬಾಯಲ್ಲಿ ನಲಿತಾ ಇರಬೇಕು ಅನ್ನೋದಾದರೆ ಏನು ಮಾಡಬೇಕು ಯಾಕಂದರೆ ಇಲ್ಲಾಂದರೆ ಒಂದು ರೀತಿ ಸಂಸ್ಕೃತದ ಸಂಸ್ಕೃತ ಭಾಷೆ ಥರ ಆಟಕ್ಕೆ ಸೇರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಕೇವಲ ವಿದ್ವಾಂಸರಿಗೆ ಮಾತ್ರ ಸೀಮಿತ ಅನ್ನುವಂಥ ಪರಿಸ್ಥಿತಿ ಆಗಬಹುದು ಹೀಗಿರಬೇಕಾದ್ರೆ ಕನ್ನಡ ಸದಾ ನಮ್ಮ ಬಾಯ್ಲಿಗೆ ಬರ್ತಾ ಇರಬೇಕು ಸದಾ ನಲಿತಾ ಇರಬೇಕು ಸದಾ ನುಲಿತಾ ಇರಬೇಕು ಏನು ಮಾಡಬೇಕಾಗ ಅದಕ್ಕೆ ನೀವು ಹೇಳಿದಾಗೆ ಮೊಟ್ಟ ಮೊದಲು ನಮ್ಮ ನಮ್ಮ ಮನೆಗಳಲ್ಲಿ ತಂದೆ ತಾಯಿಗಳು ಬಂಧು ಬಾಂಧವರು ಇವರೆಲ್ಲ ಪೋಷಕರು ಮನೆಯೊಳಗೆ ಕನ್ನಡದ ವಾತಾವರಣವನ್ನು ಅವರು ತೋರಣ ಕಟ್ಟಿ ಹೂರಣದಂತೆ ಮೆಲ್ಲುವಂತಾಗಬೇಕು ವಾಹ್ ವಾವ್ ಆಗ ನೋಡಿ ಚಾರಿಟಿ ಬಿಗನ್ಸಟ್ ಹೋಮ್ ಅಂತೀರಿ ಆಂಗ್ಲದಲ್ಲಿ ಮನೆಯಿಂದ ಶುರು ಮನೆಯೇ ಮೊದಲ ದೇವಾಲಯ ತಾಯಿ ಮೊದಲ ಗುರುವು ನಮಗೆ ಮನೆಯ ಮೊದಲ ಪಾಠಶಾಲೆ ಅದರಿಂದ ಮನೆಯ ವಾತಾವರಣ ಮತ್ತು ನಮ್ಮ ಮನೆಯಲ್ಲಿ ನಡೆಯತಕ್ಕಂತಹ ಸಂಸ್ಕಾರಯುತವಾದಂತಹ ಧಾರ್ಮಿಕ ಕಾರ್ಯಗಳೆಲ್ಲ ಅದು ಕನ್ನಡದ ವಾತಾವರಣದ ಮೂಲಕನೇ ಬರಬೇಕು ಉದಾಹರಣೆಗೆ ಇವಾಗ ನೀವು ಚಕ್ಲಿಗೆ ಇಂಗ್ಲೀಷಲ್ಲಿ ಏನು ಕರಿತೀರಿ ಲಾಡುಗೆ ಏನಂತ ಕರಿತೀರಿ ಯಾರೋ ಒಬ್ಬ ಹಾಂ ಚಿತ್ರ ಅನ್ನೋದಕ್ಕೆ ಏನು ಕರೀತೀರಿ ಚಿತ್ರಾನ್ನಕ್ಕೆ ಪಿಚ್ಚರ್ ರೈಸ್ ಅಂತಲೇ ಅದು ಅದು ಸಮಕ್ಕೆ ಬರುತ್ತಾ ಬರೋದಿಲ್ಲ ಬರೋದಿಲ್ಲ ಆದ್ದರಿಂದ ಮನೆಗಳಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ನಾವು ನಿತ್ಯ ಬಳಕೆ ಮಾಡ್ಕೊಂಡು ಬಂದರೆ ಆ ಹುಡುಗರು ಗೊತ್ತಾಗುತ್ತೆ ಈ ಮಧ್ಯದಲ್ಲೇ ನೀವು ಕೇಳಿದ್ದಕ್ಕಾಗ ಒಂದು ನೆನಪಾಗುತ್ತೆ ನಮ್ಮ ಜಯಂತ ಕಾಯ್ಕಿಣಿಯವರೊಂದು ಕಡೆ ಉದಾಹರಣೆಯಾಗಿ ಹೇಳಿದರು ಹೇಗೆ ಕಳ್ಕೊಂಡ್ಬಿಡ್ತೀವಿ ನೋಡಿ ಅಂತ ಒಂದು ಪಾನ್ ಬಿಡ ತರಿಸ್ಬೇಕು ಒಬ್ಬ ನಿಮ್ಮಂತಹ ಒಬ್ಬ ಅತಿಥಿ ಬಂದಿದ್ದಾರೆ ಊಟಕ್ಕೆ ಬಂದಿದ್ದಾರೆ ಊಟ ಆದಮೇಲೆ ಅವರು ಏನೆಯ ನೀನು ಬೇಡ ಹಾಕೊಳ್ಳುವ ಅಭ್ಯಾಸ ಇದೆಯಾ ಅನ್ನೋ ತರಿಸು ತರಿಸುವಂದ ಅವ್ರ ಮಗ ಏನು ಮಾಡ್ತಾನೆ ಒಬ್ಬ ಹುಡುಗ ಅವ್ರ ಮನೇಲಿದ್ದವನು ಹುಡುಗ ನಾ ತರ್ತೇನೆ ಇಂದ ಅವನು ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮಾಧ್ಯಮದಲ್ಲೇ ಓದೋ ಹುಡುಗ ತಗೊಂಡು ಬಂದ ಅವ್ನಿಗೇನೋ ಒಂದು ಆಸೆ ತಂದುಬಿಟ್ಟು ಕೊಡಬೇಕು ಅಂತ ಏನು ಮಾಡ್ತಾನೆ ಅಂದರೆ ತಂದೆ ಕಡೆ ಹೇಳ್ತಾನೆ ಪಪ್ಪ ಪಪ್ಪ ಇದಕ್ಕೆ ಸ್ಕ್ರೂ ಇಲ್ಲ ಪಾನ್ ಸ್ಕ್ರೂ ಇಲ್ಲ ಸ್ಕ್ರೂ ಇಲ್ಲ ಅಂದ ಲವಂಗ ಲವಂಗ ಸ್ಕ್ರೂ ಅಂತ ಗೊತ್ತೇ ಹೊರತು ಲವಂಗ ಅಂತ ಗೊತ್ತಿಲ್ಲ ಲವಂಗದ ಉಪಯೋಗ ಗೊತ್ತಿಲ್ಲ ಲವಂಗದ ಪದ ಗೊತ್ತಿಲ್ಲ ಲವಂಗದ ಹೆಸರು ಗೊತ್ತಿಲ್ಲ ಅದರ ಬೆಳವಣಿಗೆ ಹೇಗೆ ಪ್ರಕೃತಿ ಜೊತೆ ಹೇಗೆ ಬೆಳೀತದೆ ಅದರ ಬೆಲೆ ಎಟ್ಟು ಅದರ ನೆಲೆ ಎಟ್ಟು ಅದರ ಕಲೆ ಎಟ್ಟು ಗೊತ್ತಿಲ್ಲ ಅದು ಸ್ಕ್ರೂ ಗೊತ್ತು ಸ್ಕ್ರೂ ಒಂದು ರೀತಿಯಲ್ಲಿ ಇದು ಅವನಿಗೆ ನಿಷ್ಕ್ರಿಯತೆಯ ಪದ ಅದು ಅದಕ್ಕೇನೆ ಗೋಡೆಗೆ ಹೊಡೆದು ಭದ್ರತೆ ಮಾಡುವುದರೂ ಕೂಡ ನಿ ಸ್ಕ್ರೂ ಪದಕ್ಕೂ ಲವಂಗಕ್ಕೂ ಅಜಗಜಾಂತರ ಸಂಬಂಧ ಲವಂಗ ಅಂತ ಚೆನ್ನಾಗಿ ತಿಳಿದರೆ ಲವಂಗದ ಬಗ್ಗೆ ಅವನಿಗೆ ಅರಿವಿದ್ದರೆ ಅದರ ರುಚಿ ಶುಚಿ ಖುಷಿ ಎಲ್ಲ ಇದ್ದರೆ ಅದ್ರ ಬಗ್ಗೆ ಕೃಷಿ ಮಾಡಿ ರುಚಿ ಆಗ್ತಾನೆ ಇಲ್ಲ ಈ ಪ್ರಾಥಮಿಕ ಶಿಕ್ಷಣ ಅನ್ನೋದು ಆರಂಭದಲ್ಲಿ ಕನ್ನಡ ಇರಬೇಕು ಆ ಶಿಕ್ಷಣದಲ್ಲಿ ಕೂಡ ಕಡಿಮೆ ಮಾಡೋದು ಹೇಗೆ ಹೌದು ನಮ್ಮ ಸರ್ಕಾರದಿಂದ ನಾವಿದನ್ನು ನಿರೀಕ್ಷಿಸ್ಕೊಂಡು ಕೂತ್ರೆ ಪ್ರಯೋಜನ ಆಗಲ್ಲ ಅವರು ಅವರವರ ಆಡಳಿತದಲ್ಲಿ ಅವರವರ ಸ್ಥಾನವನ್ನು ಭದ್ರಗೊಳಿಸ್ಕೊಳ್ಳೋದಕ್ಕೆ ಅವರೇನು ಮಾಡ್ತಾರೆ ಅವರದೇ ಆದಂಥ ಒಂದು ಯೋಚನೆ ಹರಿಯಲಿರ್ತಾರೆ ಬಹುಮುಖ್ಯವಾಗಿ ಸಾಂಸ್ಕೃತಿಕ ಕ್ಷೇತ್ರಗಳು ಸಾಮಾಜಿಕ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳು ಮನೆಯ ಸಾಂಸಾರಿಕ ಕ್ಷೇತ್ರಗಳಲ್ಲಿ ಕನ್ನಡದ ಬಳಕೆ ಬರಬೇಕು ಉದಾಹರಣೆಗೆ ನೋಡಿ ಮದುವೆ ಅನ್ನೋದು ಶಬ್ದನೇ ಬಿಟ್ಬಿಟ್ಟಿದ್ದಾರೆ ವೆಡ್ಡಿಂಗ್ ಅಂತಾರೆ ಮ್ಯಾರೇಜ್ ಅಂತಾರೆ ಮದುವೆ ಮ ಮಡದಿಯ ಜೊತೆ ದು ದುಗಡವಿಲ್ಲದೆ ವ ವರ್ತಿಸುವವನು ಮದುವೆ ಅವನೇ ಎಷ್ಟು ಖುಷಿ ಪಡ್ತಾನೆ ಈಗ ನೀವು ಕೇಳಿದ್ರಿ ಒಂದು ಮದುವೆ ಮನೆಗಳಲ್ಲಿ ಮಂತ್ರ ಹೇಳಿಸ್ತಾರೆ ಹೌದು ಮಂತ್ರ ನನಗೆ ಅರ್ಥ ಆಗ್ಬೇಕಲ್ಲ ಕಂಕಣ ಕಟ್ತಾರೆ ಕಂಕಣ ಕಟ್ಟಬೇಕಾದ್ರೆ ಯಾರು ಕಟ್ತಾರೆ ಯಾರು ಕಟ್ತಾರೆ ಈಗ ನಾನು ಹೇಳೋದ್ರಿಂದ ನಿಮ್ಗೇನಾಗುತ್ತೆ ಅರರೀ ಕನ್ನಡದಲ್ಲಿ ಮದುವೆ ಮಾಡಿಸ್ಬೇಕು ನಿಜ ಓಹ್ ಮಂತ್ರ ಹೇಳಿಸಬೇಕು ಅಂತ ಬರುತ್ತೆ ಅದಿಲ್ಲದ ಅಂತ ಹೇಳಿದ್ರೆ ಅದು ಕೇವಲ ಕ್ರಿಯೆ ತಾನು ಕಂಕಣ ಕಟ್ಟಬೇಕು ಅಂತಂದರೆ ನಾವು ಹೇಳ್ತೇವೆ ಸಂಸ್ಕೃತದಲ್ಲಿ ಹೇಳ್ತೀವಿ ಜತಂತೆ ದಕ್ಷಿಣತ ವೃಷಭ ಏದಿಗವ್ಯಾಹ ಈ ಥರ ಹೇಳ್ತೀವಿ ಏನಾದರೂ ಅರ್ಥ ಆಗುತ್ತಾ ಇಲ್ಲ ಅದೇ ಹುಡುಗಿಯ ತಂದೆ ತಾಯಿಗಳು ಹುಡುಗನ ತಂದೆ ತಾಯಿಗಳ ಮುಂದೆ ಹುಡುಗನಿಗೆ ಕೈತೋರುಗಳಿಯ ನಿನಗು ಕಂಕಣವಯ್ಯ ಎನ್ನ ಕಂದಳ ರಕ್ಷೆಯಿನ್ನು ನಿನ್ನದಯ್ಯ ಕಡತನಕ ನೀನು ಇವಳೊಡನೆ ನೆಲಸು ಯಾರದಿರಲಿ ನಿನಗೆ ಬೇರೆ ಕಡೆಗೆ ಮನಸು ಕೈತೋರುಗಳಿಯ ನನ್ನ ಮನೆಯಲ್ಲಿ ಬೆಳೆದ ಈ ನನ್ನ ಹೆಣ್ಣು ರಕ್ಷಿಸಿ ಕಾಪಾಡು ನಿನ ಜೀವ ಕಣ್ಣು ನಿನ ಜೀವ ಕಣ್ಣು ನಿನ ಜೀವ ಕಣ್ಣು ರಕ್ಷಾಬಂಧನ ಸುಮುಹೂರ್ತಕ್ಕೆ ಶುಭವಾಗಲಿಂದ್ರೆ ಅರ್ಥ ಆಯಿತು ಹೊಂದಿರೋರಿಗೆ ಅರ್ಥ ಆಯಿತು ತಂದೆ ಅರ್ಥ ಹೆಣ್ಣು ಮಗುಗೆ ಅರ್ಥ ಆಯಿತು ಹೆತ್ತಂಥವರಿಗೆ ಅರ್ಥ ಆಯಿತು ಅದರ ಜೊತೆಯಲ್ಲಿ ಅವನು ಉತ್ತರ ಕೊಡ್ತಾನೆ ಮಾವಯ್ಯ ಇಲ್ಲಿ ನೆರೆದಿರುವ ಸಜ್ಜನರೇ ಸಾಕ್ಷಿ ಮಾತ ಪಿತರೇ ಸಾಕ್ಷಿ ನಾತ್ಮವೇ ಸಾಕ್ಷಿ ನಿಮ್ಮ ಕನ್ಯೆಯೇ ನನಗೆ ಎಂದೆಂದು ಮಡದಿ ಇವಳ ಕೂಡಿ ಬಾಳುವೆನು ನಾ ರೆಪ್ಪೆ ತೆರದಿ ನಾ ರೆಪ್ಪೆ ತೆರೆದಿ ಇದು ಅರ್ಥವಾಗುತ್ತಾ ಇದು ಬೇರದಾಗುತ್ತಾ ಪ್ರಯೋಗಶೀಲತೆಯನ್ನು ಪ್ರಾಮಾಣಿಕ ಹಾದಿಯಲ್ಲಿ ತರಬೇಕು ಅಂದರೆ ಅಂದರೆ ಈಗ ಕನ್ನಡ ಕಲಿಕೆಯ ಅನಿವಾರ್ಯತೆಯನ್ನು ನಾವು ಹೇಗೆ ಸೃಷ್ಟಿ ಮಾಡ್ಕೋಬೇಕು ಯಾಕಂದರೆ ಅದರ ಬೆಳವಣಿಗೆಗೆ ಅದರ ಅಗತ್ಯತೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಹೊಂದಿದೆ ಅದು ನೀವು ಒಂದು ಒಳ್ಳೆ ಮಾತು ಅದು ಒಳ್ಳೆ ಪ್ರಶ್ನೆಯೂ ಕೂಡ ನನ್ನ ಅನಿಸಿಕೆಯ ಪ್ರಕಾರ ಕನ್ನಡ ಪಸರಿಸಬೇಕು ಅಂತ ಹೇಳಿದರೆ ಇದು ಸಾಂಸ್ಕೃತಿಕ ಮತ್ತು ಧಾರ್ಮಿಕದ ಕೇಂದ್ರಗಳು ಆ ಸಂಸ್ಕಾರವಂತ ಸಂಘ ಸಂಸ್ಥೆಗಳು ಇದರ ಬಗ್ಗೆ ಹೆಚ್ಚು ಮನಸ್ಸು ಮಾಡಬೇಕು ನಾನು ನನ್ನ ಪೌರೋಹಿತ್ಯದಲ್ಲಿ ಪುರೋಹಿತರನ್ನು ಮತ್ತು ಅರ್ಚಕರನ್ನು ಹಾಗೂ ಮಠಾಧಿಪತಿಗಳನ್ನು ಪ್ರಾರ್ಥಿಸ್ಕೊಳ್ಳೋದು ನಾವು ಇಲ್ಲಿ ಬರ್ತಕ್ಕಂಥ ಜನ ಜಾತ್ರಾ ಮಹೋತ್ಸವಗಳ ಸಂದರ್ಭದಲ್ಲಿ ಹಬ್ಬದ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಅನಾರೋಗ್ಯದ ಸಂದರ್ಭದಲ್ಲಿ ಬೇರೆ ಎಲ್ಲಿಗೂ ಹೋಗೋದಿಲ್ಲ ಇಲ್ಲ ಮಠಕ್ಕೆ ಬರ್ತಾರೆ ಇಲ್ಲ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಕನ್ನಡದ ವಾತಾವರಣವನ್ನು ನಾವು ಸೃಷ್ಟಿಸಿದರೆ ಇದರ ರುಚಿಯನ್ನು ಉಣಬಡಿಸಿದರೆ ಆಗ ಮಿಕ್ಕ ಕಡೆಗೂ ತನ್ನಟಕ್ಕೆ ತಾನೇ ಪಸರಿಸಿಕೊಳ್ಳುತ್ತೆ ಮರವನಪ್ಪಿದ ಬಳ್ಳಿಯಂತೆ ಆದ್ದರಿಂದ ನನ್ನ ಅನಿಸಿಕೆಯ ಪ್ರಕಾರ ಈಗ ನಮ್ಮದೇ ಒಂದು ಸಣ್ಣ ಪ್ರಯೋಗ ನಾವು ಆರಂಭಿಸಿಕೊಂಡಿದ್ದು ಇವತ್ತು ಕನ್ನಡದ ಪೂಜಾ ಪುನಸ್ಕಾರಗಳು ಕನ್ನಡದಲ್ಲೇ ಆಗಬೇಕು ಮದುವೆಗಳು ಅಂತಕ್ಕಂಥದ್ದು ಮತ್ತು ಸರ್ಕಾರಗಳು ಕೂಡ ಸರ್ಕಾರನೂ ಕೂಡ ಕಣ್ತೆರೋದು ಹೌದು ಕನ್ನಡದಲ್ಲಿ ಯಾಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅದಕ್ಕೆ ಸಂಬಂಧಿಸಿದ ಅದೇ ಅದೇ ಆಗಿರ್ತಕ್ಕಂಥ ರೀತಿ ನೀತಿರುತ್ತೆ ಆಗಮ ಮಂಡಳಿ ಅಂತಿದೆ ಅವರ ಬಡಿಯೆಲ್ಲ ಚರ್ಚಿಸಿ ತನ್ಮೂಲಕ ಈ ಭಾಷೆ ನಮಗೆ ಭಾವನೆಗೆ ಅತ್ಯಂತ ಹತ್ತಿರವಾದದ್ದು ಇದು ಹಿತ ಇದೇ ಪಥ ಇದೇ ವ್ರತ ಅನ್ನುವ ರೀತಿಯಲ್ಲಿ ಆರಂಭಿಸಿಕೊಳ್ತಕ್ಕಂಥ ರೀತಿಗೆ ನಾವು ಆರಂಭಿಸ್ಕೊಂಡಿದ್ದು ಫಲ ಕೊಟ್ಟಿದ್ದೆ ಇದನ್ನು ಹೀಗೇ ಬೆಳೆಸ್ಕೊಳ್ತಾ ಹೋದರೆ ಕನ್ನಡಕ್ಕೆ ತಾನೇ ಬರುತ್ತೆ ಕನ್ನಡ ಸಂಸ್ಕೃತಿಯ ಇಲಾಖೆನಕ್ಕೆ ಸಂಸ್ಕೃತಿ ಅಂದರೆ ಈಗ ಸರ್ಕಾರ ಈಗ ಫಾರ್ ಎಕ್ಸಾಂಪಲ್ ಗುರುಗಳೇ ಕನ್ನಡ ಕನ್ನಡಕ್ಕೆ ಅಗ್ರಸ್ಥಾನ ಕರ್ನಾಟಕ ಹೌದು ಕೇವಲ ಆದೇಶ ಆದೇಶ ಆಗಿನೇ ಉಳ್ಕೊಂಡಿದೆಯಾ ಅಂತ ಆದೇಶವಾಗಿ ಉಳ್ಕೊಂಡಿದೆಯಾ ಅಲ್ಲಿ ನೋಡಿದ್ರೂ ಕೂಡ ಇಂಗ್ಲೀಷ್ ವ್ಯಾಮೋಹ ಪ್ರತಿಯೊಬ್ಬರಿಗೂ ಕೂಡ ವ್ಯಾಮೋಹ ಹೌದು ಆದರೆ ನಾವು ಇಂಗ್ಲೀಷು ವ್ಯಾಮೋಹ ಅಂತೇಳಿ ಬೆಂಗಳೂರು ಒಂದನ್ನೇ ನೋಡ್ಕೊಳ್ತೀವಿ ಉತ್ತರ ಕರ್ನಾಟಕ ಕಡೆಗೆ ಬನ್ನಿ ಕನ್ನಡ ಎಷ್ಟು ಚೆನ್ನಾಗಿ ಚಾಲ್ತಿಗೆ ತಂದಿದ್ದಾರೆ ನಿಮ್ಮನ್ನು ಹೆಸರದೇ ಸೇರಿಸಿ ಒಂದು ಒಗಟು ಕೇಳ್ತೀನಿ ಉತ್ತರ ಕೊಡಿ ನೋಡೋಣ ಸೋಮನ ಮಗಳು ಬುದ್ಧುವಂತಿದಳ ಬೇಸಿದಳ ಸುಖದಂದಿದಳ ಶಾಣ್ಯ ಅದಳ ಆಯ್ತಾ ಕರದರು ಬರುತ್ತಾಳ ಏನದು ವಾರ ಸೋಮ ಸೋಮವಾರ ಮಗಳು ಮಂಗಳವಾರ ಬುದ್ಧವಂತಿದಳೆ ಬುಧವಾರ ಬೇಯಿಸಿದಳೆ ಬೇಸ್ತುವಾರ ಸುಖದಂದಿದಳ ಶುಕ್ರವಾರ ಶಾಣಿ ಐದರಳೆ ಶನಿವಾರ ಆಯಿತಾ ಆಯಿತು ವಾರ ಕರೆದ್ರೆ ಬರ್ತಾಳೆ ಆ ಕಡೆ ಜನ ಉಳಿಸಿದಾಳಲ್ಲ ವಾರಗಳ ನಾವು ಸಂಡೇ ಮಂಡೇ ಅಂತೇಳಿ ಮುಖ್ಯವೆಲ್ಲ ವಿಕಾರ ಮಾಡಿಕೊಂಡು ಯಾಕೆ ತುಕ್ಕಬೇಕು ಅವರಿಗೆ ನೀವು ಸೇಲ್ಸ್ ಗರ್ಲ್ ಅಂತ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಹೇಳ್ತೀನಿ ನಮ್ಮ ಕಡೆ ಕೇಳಿ ಯಾವ ಏನು ಮಾಡ್ಕೊಂಡಿದ್ರೆ ಮಾರಮ್ಮನ ಕೆಲಸ ಆಗಿದೆ ಕಣ್ಣು ಸ್ವಾಮಿ ಸೇಲ್ಸ್ ಗರ್ಲ್ ಅಂತ ಕೂಡಲೇ ಮಾರಮ್ಮ ಅಂದರೆ ಅದು ಬೇರೆ ಅರ್ಥ ಅಲ್ವಲ್ಲ ಮಾರುವ ಮಾರಾಟ ಮಾಡುವ ಕೇಳಿದ್ದನ್ನು ಕೊಡುವ ಅಂತ ಈಗ ಪೂಜಾರಿ 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 ಪುರೋಹಿತ ಕಿಟ್ಟಲ್ ಕೊಟ್ಟರಲ್ಲ ಸ್ವಾಮಿ ಪುರದ ಹಿತ ಬಯಸುವವನು ಪುರೋಹಿತ ಪುರದ ಹಿತ ಮರೆಮಾಚುವವನು ತಿರೋಹಿತ ಆದ್ದರಿಂದ ನನ್ನ ವೃತ್ತಿಯ ಪರತೆಯಲ್ಲಿ ನಾವು ಭಾಷೆಯನ್ನು ಬಳಸ್ತಕ್ಕಂಥ ಸಂದರ್ಭಗಳು ಮನೆ ಒಳಗೆ ಒಗ್ಗರಣೆನ ಬೇಕು ಹೌದಾ ಒಗ್ಗರಣೆ ಅಂತ ಹೇಳಿದರೆ ಆ ಒಗ್ಗರಣೆಯ ಪದಗಳ ಮೂಲಕ ಒರಳು ಒರಳು ಕಲ್ಲು ಆಯಿತಾ ಅದ್ರ ಜೊತೇಲಿ ನೋಡಿ ತಮಿಳಿನಲ್ಲಿ ಬಂದಿದೆ ಆಟೋಗರೆ ಅಂತೀವಿ ಆಟೋಗರೆ ಪಣ್ಣ ನೆನಕ್ಕೆ ಆಟೋಗರೆ ಸಾಪಡ ಆಟೋಗ್ರಿಂದ ಆಟೋದು ಅಂದರೆ ತೊಗೊಂಡು ರುಬ್ಬೋದು ಅಂತ ರುಬ್ ರುಬ್ಬಿರುವ ಈ ಮಸಾಲೆಯನ್ನು ಮಿಶ್ರಣ ಮಾಡಿ ಕಲಸಿರುವ ಅನ್ನಕ್ಕೆ ಹಾಗೆ ಅಂತೀವಿ ಚಿತ್ರ ಅನ್ನ ಅನೇಕ ವಿಚಿತ್ರ ಪದಾರ್ಥಗಳನ್ನ ಸೇರಿಸಿರ್ತೀವಲ್ಲ ಕೊತ್ತಂಬರಿ ಸೊಪ್ಪುವುದಲ್ಲ ಅದಕ್ಕೆ ಭಾಷೆಯಲ್ಲಿ ನೋಡಿ ಅಪ್ಪ ಹಲಿಗಿಂಜ ಅವ್ವ ಮೈ ಕೆರಿಕಿ ಮಗಳು ಮಹಾ ಸುಂದರಿ ಬರ್ರಿ ನಮ್ಮನೆ ಕೊಡ್ತೀವಿ ಉಣ್ಣಕ್ಕಿ ಅಂದರು ಏನದು ಅಂದರೆ ಒಂದು ಊರಿನ ಅಲ್ಲಿಯ ಬೆಳೆಗಳನ್ನು ಕೂಡ ಅದು ತಿಳಿಸುತ್ತೆ ನಿಮ್ಮೂರಿಗೆ ಬಂದರೆ ಏನು ಕೊಡ್ತೀಯವಾ ಅಂದರೆ ಬರ್ರಿ ಸ್ವಾಮಿ ನೀವು ಬರೋದು ನಿಮ್ಮದು ಕೊಡೋದು ನಮ್ದು ಏನು ಅಪ್ಪ ಹಲಗಿಂಜ ಅವ್ವ ಮೈಕೇರಿಕಿ ಮಗಳು ಮಹಾ ಸುಂದರಿಂದು ಏನದು ಅಂದರೆ ಹಲಸಿನಣ್ಣು ಅಪ್ಪ ಹಲಗಿಂಜ ಮುಳ್ಳು ಅವ್ವ ಮೈಕೇರಿಕಿ ಸ್ವಾಡೆ ಮಗಳು ಮಹಾ ಸುಂದರಿ ತೊಳೆ ಅದು ಇಂಗ್ಲೀಷಲ್ಲಿ ಹೇಳೋಕ್ಕಾಗುತ್ತಾ ಅಥವಾ ಇನ್ನೊಂದು ಭಾಷೆಯಲ್ಲಿ ಹೇಳೋಕ್ಕಾಗುತ್ತಾ ಇಲ್ಲಲ್ಲ ನಮ್ಮ ಭಾಷೆಯ ಸೊಗಡಿಗೆ ಬೆಂಗಳೂರಿನಲ್ಲಿ ಆ ಥರದ ಸೊಗಡಿನ ವಾತಾವರಣವನ್ನು ಸೃಷ್ಟಿ ಮಾಡ್ತಿಲ್ಲ ನಾವು ಅಲ್ಲೆಲ್ಲ ಬಂದಿರೋರು ವಲಸೆ ಜನ ಜಾಸ್ತಿ ಹಾಗಾಗಿ ನಾವು ನಮ್ಮ ಕನ್ನಡಿಗರಲ್ಲಿ ಒಂದು ಔದಾರ್ಯ ಏನು ಅಂದರೆ ಅವ್ರ ಭಾವನೆಗೆ ಬಿಡ್ತಾರೆ ಇವ್ರ ಭಾವನೆ ಮರೆತು ಬಿಡ್ತಾರೆ ಪುತೀನ ಅವರು ಕವಿತೆಯಲ್ಲಿ ಹೇಳಿದ್ರಲ್ಲ ಸ್ವಾಮಿ ಹೃದಯ ಹೃದಯ ಮಿಲನವಾಗಿ ಮಧುರಬಹುದು ಧಾತ್ರಿ ಹೃದಯದಿಂದ ಹೃದಯಕ್ಕೆ ಬರಬೇಕು ನಮ್ಮ ನಾಡಿನ ಜನಕ್ಕೆ ಭಾಷೆಯ ಈ ಒಂದು ಬನಿಯನ್ನು ತೋರಿಸ್ಬೇಕು ಹಿಂದಿ ಹೇರಿಕೆ ಬಗ್ಗೆ ನಿ ನಿಮ್ಮ ಅಭಿಪ್ರಾಯ ಯಾಕಂದರೆ ಎಲ್ಲ ಕಡೆ ಕೂಡ ಅದಕ್ಕೆ ವಿರೋಧ ಇದೆ ಕೋಪ ಇದೆ ಆದರೂ ಎಲ್ಲೋ ಒಂದು ಕಡೆ ಇಂಗ್ಲೀಷ್ ಹಿಂದಿಗಿಂತ ಹೆಚ್ಚಾಗಿ ನಮ್ಮನ್ನು ಆವರಿಸ್ಕೊಳ್ತಾ ಇದೆ ದಿನನಿತ್ಯದ ಬದುಕಿನಲ್ಲಿ ಅಥವಾ ಜೀವನದಲ್ಲಿ ಈ ಹಿಂದಿ ಹೇರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಹೇಳೋದು ಯಾವುದೇ ಭಾಷೆಯನ್ನು ಹೇರುವುದರ ಮೂಲಕ ಅದನ್ನು ಹೆರಿಗೆ ಹಾಗಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ತೆರಿಗೆ ಕಟ್ಟಲಿಕ್ಕೂ ಸಾಧ್ಯವಿಲ್ಲ ನಾವು ಯಾವಾಗ ನಮ್ಮ ಭಾಷೆಯನ್ನು ನಾವು ಸದೃಢವಾಗಿ ಬಳಸಿಕೊಳ್ಳಲಿಕ್ಕೆ ನಾವು ಸಂಕಲ್ಪಿಸುತ್ತೇವೋ ಆಗ ನೋಡಿ ಮಿಕ್ಕ ಭಾಷೆಗಳೆಲ್ಲ ಪಕ್ಕದಲ್ಲೇ ಇರುತ್ತೆ ನಮ್ಮ ಭಾಷೆಯಲ್ಲಿ ನಾವು ಪಕ್ವವಾದರೆ ಮಿಕ್ಕಿದ್ದೆಲ್ಲ ಪಕ್ಕವಾದ್ಯ ಆಗುತ್ತೆ ಉದಾಹರಣೆಗೆ ತಮಿಳ್ನಾಡಿಂದೆ ತಗೊಳ್ಳಿ ಜಲ್ಲಿಕಟ್ಟು ಅನ್ನೋ ಶಬ್ದ ತಗೊಳ್ಳಿ ನೀವು ಅವರವ್ರ ಭಾಷಾ ದೃಷ್ಟಿಯಿಂದ ಅದನ್ನು ಆ ಒಂದು ಜಾನಪದ ಕಲೆಯನ್ನು ಉಳಿಸ್ಕೊಂಡೇ ಬಿಟ್ರು ಹೌದಾ ಅದಕ್ಕೆ ಜನಗಳಲ್ಲಿ ಹೃದಯದಲ್ಲಿ ಕನ್ನಡ ಇರಬೇಕಾದ್ರೆ ನಾವು ಪ್ರತಿನಿತ್ಯ ನಮ್ಮ ನಮ್ಮ ಮನೆಯಲ್ಲಿ ವ್ಯಾವಹಾರಿಕ ಜ್ಞಾನಕ್ಕೆ ಯಾವ ಭಾಷೆ ಅನ್ನೋದು ಕಲೀರಿ ಹಿಂದಿನಾರು ಕಲೀರಿ ತಮಿಳಾರು ಕಲೀರಿ ಈಗ ನಾನು ತಮಿಳು ಒಂದೇ ನಾನು ತಮಿಳಿನ ಪದ್ಯ ಹೇಳೋದಿಲ್ವೇ ದೇವಸ್ಥಾನದಲ್ಲಿ ದಿನ ಬೆಳಗಾದರೆ ನೂರು ಪದ್ಯ ಹೇಳ್ತೀನಿ ಮನೆಯೊಳಗೆ ಯಾರನ್ನು ತಮಿಳ್ನಾಡು ಬಂದರೆ ತಮಿಳನ್ನೇ ನಾನು ಮಾತಾಡೋದು ತಮಿಳಿನಲ್ಲಿ ಮಾತಾಡ್ತಾ ಕನ್ನಡದ ಸ್ವಾರಸ್ಯವನ್ನು ಅವರಿಗೆ ಕೊಡ್ತೀನಿ ಉದಾಹರಣೆಗೆ ನನಗೆ ಭಾಳ ಚೆನ್ನಾಗಿ ಕೇಳಿದ್ರು ನೀನು ತಮಿಳಿನವರೇ ಕೇಳಿದ್ರು ನೀವ್ರ ತಮಿಳ್ನಾಟಗಾರನ ಏನೇ நேன கரடத்தில் நீ பேசுகிற எப்படி பேசுகிற நீ தமிழ்நாடுக்கும் கர்நாடகத்துக்கும் சம்பந்தம் கொண்டு விட முடியுமா ஒரு கவிதையில் முடியுமாந்திரும் ஏ ஏன் முடியாது எப்படி என்னட கன்னட ஒன்று நாட்டுக்கு இதரண்டு பெண் சென்னை மைசூர் ஒன்று திறந்து பார்த்தாள் கண்ணு குடிக்க ஜல மத ஒன்று பேதங்கள் இதற்கின் சம்பை சோடையவன் ரசிக்க மனமத ஒன்று அந்த அஸ்ட் சக்தி இது கன்னடக்கே அந்த ಎಲ್ಲ ವಿಚಾರಕ್ಕೆ ಬಂದಾಗ ಕೂಡ ಒಂದು ಜಲ ಚೋಬವರೇ ಕುವೆಂಪುರವರು ಎಂಥ ಶಬ್ದದಲ್ಲಿ ಒಗ್ಗಡಿಸಿದ್ದಾರೆ ಮಂತ್ರಕಣ ಶಕ್ತಿ ಕಣ ಅಂದರು ಕನ್ನಡ ಭಾಷೆ ಮಂತ್ರಕಣ ಶಕ್ತಿ ಕಣ ಇನ್ನೊಂದು ಪದ ಉಪಯೋಗಿಸಿದ್ದಾರೆ ರಾಮಾಯಣ ದರ್ಶನದಲ್ಲಿ ಸರ್ವಭಾಷಾಮಯಿ ಅಂದರು ಸರಸ್ವತಿಗೆ ಭಾಷೆಯ ಸಂಕುಚಿತವೇ ಇಲ್ಲ ಅವಳು ದೇವಿ ಎಲ್ಲದಕ್ಕೂ ಅನುಗ್ರಹಿಸಿದ್ದಾಳೆ ನಮಗೇನಾಗಿದೆ ಅಂದರೆ ಕಿವಿಗೆ ಸೊದೆಯಾಗಿ ಮನೆಗೆ ಸಂತರ್ಪಣವಾಗಿಸಿಕೊಂಡು ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಿದಂತೆ ಬಳಸಿಕೊಳ್ಳುವಂತಹ ಒಂದು ಭಾವನೆ ಇನ್ನೂ ಉದ್ದೀಪನಗೊಂಡಿಲ್ಲ ಅದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಈಗ ನಿಮ್ಮಲ್ಲಿ ನೀವು ಆಂಗ್ಲ ಹೆಸರನ್ನೇ ಇಟ್ಟಿದ್ದೀರಿ ಹೌದು ಹೌದಾ ಆಂಗ್ಲ ಹೆಸರನ್ನಿಟ್ಟುಕೊಂಡೇ ಕನ್ನಡ ಕಾರ್ಯ ಮಾಡ್ತೀನಿ ಅಂತಾರೆ ಕನ್ನಡದ ಹೆಸರಿಟ್ಟುಕೊಂಡೇ ಆಂಗ್ಲ ಕಾರ್ಯ ಮಾಡ್ಬೋದಲ್ಲ ಆಂಗ್ಲ ಕಲಿಸ್ಬೋದಲ್ಲ ಆದರೆ ನಾವು ಭಾಳ ಬೇಗ ಮತ್ತೊಂದು ಭಾಷೆಗೆ ಶರಣು ಹೋಗ್ತೀವಿ ಮೊದಲು ತನ್ ತನ್ನ ತಾಯಿಗೆ ತಾನು ತನ್ನ ಮನೆಯಲ್ಲಿ ಅವಳ ಆ ಒಂದು ನಮಗೆ ಕೊಟ್ಟಂಥ ಜನ್ಮದ ಸಂದರ್ಭದಲ್ಲಿ ಅವಳು ಪಟ್ಟ ನೋವನ್ನು ನಾವು ಅರ್ಥ ಮಾಡಿಕೊಳ್ಳ್ದೇ ಮತ್ತೊಬ್ಬರ ನೋವನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಹೇಳಿ ಈ ಈ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತ ಕೂ ಕೇಳಿ ಬರ್ತಾ ಇದೆ ಯಾಕೆಂದರೆ ನಮ್ಮವರಿಗೆ ಕನ್ನಡಿಗರಿಗೆ ಒಂದಷ್ಟು ಮೀಸಲಾತಿ ಸಿಗುತ್ತೆ ಅನ್ನುವಂಥ ಅಭಿಪ್ರಾಯ ನಂಬಿಕೆ ಬಟ್ ಈ ಬಂಡವಾಳ ಶಾಹಿಗಳು ಅಂದರೆ ಬಂಡವಾಳ ಹೂಡಿಕೆ ಮಾಡೋರು ಇದೆಲ್ಲವನ್ನೂ ಕೂಡ ಆಲೋಚನೆ ಮಾಡ್ತಾರೆ ಮಾಡಲ್ಲ ಅವರು ಅವ್ರು ಬಂಡವಾಳದವ್ರು ಅವ್ರಿಗೇನು ಬೇಕಾಗಿದೆ ಅವರು ನೀತಿಯಲ್ಲಿ ನೋಡ್ತಾರೆ ಅವರು ಬದುಕುವ ರೀತಿ ದುಡಿಯುವ ಲಾಭ ಅವರು ವ್ಯಾವಹಾರಿಕ ಪ್ರಜ್ಞೆ ಉಳ್ಳವನಿಗೆ ಭಾಷೆ ಬೇಕೇ ಇಲ್ಲ ಅವರು ಜನ ಶಕ್ತಿ ಇಲ್ಲಲ್ಲ ಮೊದಲು ಜನಾಂದೋಳನ ಆಗಬೇಕು ಒಂದು ಜನಾಂದೋಳನ ಆಗಬೇಕು ನಾವೇನಾದರೂ ಅಕಸ್ಮಾತ್ ನಮ್ಮ ಹಕ್ಕನ್ನು ನಾವು ಸಾರ್ಥಕವಾಗಿ ಪಡ್ಕೊಳ್ಬೇಕು ಅಂತ ಹೇಳಿದರೆ ಬರೀ ಕಳಕಳಿ ಆದರೂ ಅದು ಪ್ರಜಾಪ್ರಭುತ್ವದ ಚಳುವಳಿ ಆಗಬೇಕು ಆಗ ಮಾತ್ರ ಅದಕ್ಕೆ ಶಕ್ತಿ ಬರುತ್ತೆ ಇಲ್ಲದ್ರೆ ಮ ಈಗ ಗಾಂಧೀಜಿಯವ್ರ ಮೂಲಕ ಶುರುವಾಯಿತು ಆಂದೋಳನ ಅಂದ್ವಿ ಆ ಗಾಂಧೀಜಿ ಒಬ್ಬರೇ ತಂದರೆ ಸ್ವಾತಂತ್ರ್ಯವನ್ನು ಅವರು ಜನಾಭಿಪ್ರಾಯವನ್ನು ರೂಢಿಸೋದಕ್ಕೆ ಜನಗಳನ್ನ ಕರ್ಕೊಂಡ್ಬಂದರು ಒಂದು ಭಜನೆ ಮೂರು ಅಕ್ಷರದ ಮೂಲಕ ತಂದುಬಿಟ್ರು ಅವರು ಅದಕ್ಕೆ ಆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಮೂರು ಸಮ್ಮೇಳನಗೊಂಡರೆ ಇಂಥವೆಲ್ಲ ತನ್ನಟ ತಾನೇ ಜಾರಿ ಬರುತ್ತೆ ನಮ್ಮಲ್ಲಿ ಇಚ್ಛಾಶಕ್ತಿ ಕಡಿಮೆ ನಮ್ಮ ಕನ್ನಡಿಗರಲ್ಲಿ ಬೇಕಾದದ್ದು ಒಂದು ಇಚ್ಛಾಶಕ್ತಿ ಅದನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಿಗೆ ನಾವು ಹಕ್ಕೊತ್ತಾಯ ಮಾಡೋದಿಲ್ಲ ಏನು ಮಾಡ್ತೀವಿ ಅವ್ರು ಬಿಟ್ಟ ಮೇಲೆ ನಮ್ಮ ನಮ್ಮ ಸ್ವಂತಕ್ಕೆ ನಮ್ಮ ಜೀವನಕ್ಕೆ ಏನು ಬೇಕೋ ಅದಕ್ಕೆ ಅವರ ಅನುಕೂಲ ಮಾಡಿಕೊಟ್ರೆ ಸಾಕು ಸುಮ್ಮನಾಗ್ಬಿಡ್ತೀವಿ ಹಾಗಲ್ಲ ನಾಡು ನುಡಿಯ ಬಗ್ಗೆ ಅವರಿಗಿರಬೇಕು ತಾಯಿ ಕಾಯಿ ಗುಡಿಯ ಕಾಯಿ ನುಡಿಯ ಕಾಯಿ ಇಲ್ಲವೇ ಸಾಯಿ ಎಂದು ಕವಿ ಅವನು ಅಲ್ಲಿವರೆಗೂ ಹೇಳ್ಬಿಟ್ರು ಮೂರು ಮಾಡಕ್ಕೂ ಸುಮ್ಮನೆ ಆಗ್ಬೋದು ಸಾಯಿ ಎಂದು ಬಿಟ್ರು ಈ ಕನ್ನಡದ ಅಸ್ಮಿತತೆಯನ್ನು ಉಳಿಸೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಕನ್ನಡಿಗ ವೈಯಕ್ತಿಕವಾಗಿ ಏನು ಮಾಡ್ಬೋದು ಅವನು ಕೃತಿಗಳನ್ನು ಓದುವುದು ಅದರ ಜೊತೆಯಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡೋದು ಅದರ ಜೊತೆಯಲ್ಲಿ ಕನ್ನಡೇತರರಿಗೆ ಕನ್ನಡದ ರುಚಿಯನ್ನು ಅವರಿಗೆ ಆ ಒಂದು ನಾಲಿಗೆಗೆ ಎದೆಗೆ ಮನಸ್ಸಿಗೆ ಮುಟ್ಟಿಸ್ತಕ್ಕಂಥದ್ದು ಈ ಎಲ್ಲ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದದ್ದೇ ಆದರೆ ಕನ್ನಡ ಯಾವತ್ತೂ ಕೂಡ ಆನಂದವಾಗಿ ನಳೆನಳಿಸುತ್ತೆ ಮತ್ತು ಇನ್ನೊಂದು ತುಂಬ ಸೂಕ್ಷ್ಮ ವಿಚಾರ ಅಂದರೆ ಕನ್ನಡವನ್ನು ಬೆಳೆಸಬೇಕಾಗಿಲ್ಲ ನಾವು ಕನ್ನಡವನ್ನು ಬೆಳೆಸಬೇಕು ಬೆಳೆಸಬೇಕು ಅನ್ನೋ ಪದ ನಾನು ಒಪ್ಪದೇ ಇಲ್ಲ ಕನ್ನಡ ಬೆಳೆದಿದೆ ಕನ್ನಡ ಜನ ಕನ್ನಡ ಭಾಷೆಯನ್ನು ಬಳಸಬೇಕು ಕನ್ನಡೇತರಿಗೆ ಇದು ಕನ್ನಡ ಅಂತ ತಿಳಿಸಬೇಕು ಈಗ ನನಗೆ ನಮ್ಮ ತಮಿಳ್ನಾಡಿನ ಜನ ತೆಲುಗು ಜನ ಅಮೇರಿಕಾ ಮತ್ತು ಆಸ್ಟ್ರೇಲಿಯಿಂದ ಬರುವಂಥ ಜನ ಅವರುಗಳೆಲ್ಲ ಅಮೇರಿಕಾದಲ್ಲೂ ಕೂಡ ಕನ್ನಡದ ಪೂಜೆಯನ್ನು ನೀವು ಮಾಡಿ ದಯವಿಟ್ಟು ಅಂಥೇಳಿ ಅಮೇರಿಕಾದ ಒಂದು ಖಾಸಗಿ ಚಾನೆಲ್ನವರು ಕೂಡ ಅದನ್ನು ಪ್ರಸಾರ ಮಾಡಿದರು ಈಗ ಒಂದು ಕಾಫಿ ವಿತ್ ಕಣ್ಣನ್ ಅಂತ ಇಂಗ್ಲೀಷ್ನಲ್ಲಿ ಅದು ಹೆಸರು ಕೊಟ್ಟಿದೆ ಹೌದು ಆದರೆ ನಮ್ಮ ರೇಡಿಯೋ ಅಂತ ಅದು ಹೆಸರು ಆ ನಮ್ಮ ರೇಡಿಯೋ ಮೂಲಕ ಒಂದು ದಿನ ಹೇಳ್ತಕ್ಕಂಥ ಒಂದು ಪದ್ಯ ಅಥವಾ ಒಂದು ಗಾದೆ ಒಂದು ಒಗಟು ಮೂರು ನಾಲ್ಕು ನಿಮಿಷದ ಮಾತು ಕ್ಷಣದಲ್ಲಿ ನೂರ ತೊಂಬತ್ತಾರು ರಾಷ್ಟ್ರಕ್ಕೆ ಹೋಗುತ್ತೆ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಿಸ್ತಾರೆ ಅಂತ ಹೇಳಿದರೆ ನಮ್ಮ ದೇವನೂರು ಮಹಾದೇವ ಅವರು ಹೇಳಿದ ಪದ್ಯ ನಮ್ಮ ಎದೆ ಒಳಗೆದು ಪ್ರತಿಯೊಬ್ಬ ಕನ್ನಡಿಗನಿಗೂ ದಾಂಗುಡಿಸಬೇಕು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ತಡವಾದರೂ ಚಿಂತಿಲ್ಲ ಸೋಮಣ್ಣವರೇ ತಡವಾದರೂ ಚಿಂತಿಲ್ಲ ಅದು ಏನಾಗಬೇಕು ಚಿಂತೆ ಇಲ್ಲ ಕೊಳೆತು ಹೋಗಬಾರದು ಮೊಳಕೆ ಒಡೆಯಬೇಕು ಆಂಥ ಮಾತು ಅದ್ಭುತ ಮಾತು ಅದ್ಭುತ ಎಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದೀರಿ ಗುರುಗಳೇ ತಾವು ಹರಟೆ ಅನ್ನೋ ಕಾರ್ಯಕ್ರಮ ನಾನು ಬಹುಶಃ ನನ್ನ ನನ್ನ ಮನೆಯಲ್ಲಿ ಟಿ ವಿ ಕೊಂಡ್ಕೊಂಡಾಗ ಉದಯ ಟಿ ವಿನಲ್ಲಿ ಬರುವಂಥ ಹರಟೆ ಕಾರ್ಯಕ್ರಮ ಆ ಕೆಲವೊಂದು ರೇಡಿಯೋ ಕಾರ್ಯಕ್ರಮ ದಿನಗಳಲ್ಲಿ ನಾನು ಅಂದರೆ ನಾನು ಬೆಂಗಳೂರು ಬಂದ ನಂತರ ಕೇಳ್ತಿದ್ದೆ ಎಷ್ಟು ಕಾರ್ಯಕ್ರಮಗಳನ್ನು ಎಷ್ಟು ವೇದಿಕೆಯನ್ನು ಹಂಚಿಕೊಂಡಿದ್ದೀನಿ ಒಂದು ನಿಮ್ಮ ಮಾಧ್ಯಮದ ಮೂಲಕ ಅದು ಅವರವರ ಅನುಕೂಲತೆಗೆ ತಕ್ಕಂತೆ ಆಯಾಯ ಸಂದರ್ಭಕ್ಕೆ ಅವರವರು ಟಿ ಆರ್ ಪಿ ಅನ್ನೋದು ಮೂಲಕ ಮಾಡ್ಕೊಂಡು ಬಂದಿದ್ದು ಅದು ಸರಿ ಆದರೆ ಈಗಾಗಲೇ ಸಾವಿರಾರು ಹರಟೆ ಆಗಿದೆ ಆ ಸಾವಿರಾರು ಹರಟೆಗಳಲ್ಲಿ ನನಗೆ ತುಂಬ ಸಂತೋಷ ಆಗಿದ್ದು ಅಂದರೆ ಅಕ್ಕ ಸಮ್ಮೇಳನದಲ್ಲೂ ಕೂಡ ಹರಟೆಯನ್ನು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಹರಟೆ ಕಾರ್ಯಕ್ರಮವನ್ನು ಪರಿಚಯಿಸಿಕೊಳ್ಳುವಟ್ಟರ ಮಟ್ಟಿಗೆ ಇದು ಭರಾಟೆ ಇಲ್ಲದೆ ಕರಾಟೆ ಇಲ್ದಲೆ ತರಾಟೆ ಇಲ್ದಲೆ ಹೊರಟಿದೆ ಅಂದರೆ ಕನ್ನಡ ಕನ್ನಡ ಪ್ರತಿ ದೇಶದ ಮೂಲೆ ಮೂಲೆ ಕೂಡ ಕರ್ಕೊಂಡು ಹೋಗಿದೆ ಹೌದು 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 ಸಿರಿಗನ್ನಡಂ ಗಲ್ಲಿಗಲ್ಲಿಗೆ ಸಿರಿಗನ್ನಡಂ ಗಲ್ಲಿಗಲ್ಲಿಗೆ ನಮ್ಮ ಡಿ ವಿ ಜಿ ಅವರು ಅವತ್ತೇ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದೆ ನೋಡಿ ಕಾಶಿಯ ಶಾಸ್ತ್ರವನ್ನು ಆಕ್ಸ್ಫರ್ಡಿನವರು ಹೌದಾ ಏನು ಇಲ್ಲಿ ಮಾತ್ರ ಓದ್ತಾರಾ ಏನು ಇಲ್ವಲ್ಲ ದೇಶ ಕಾಲದ ಒಳಗೆ ಭಾಷೆಯ ದ್ವೇಷವಿರೋದು ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಗ್ರೀಸಿನ ಕಬ್ಬವನ್ನು ಓದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರವನ್ನು ಆಕ್ಸ್ಫರ್ಡಿನವರು ಕಾಲದ ಒಳಗೆ ಭಾಷೆಯ ದ್ವೇಷವಿರೋದು ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಅದಕ್ಕೆ ನಿಮ್ಗೆ ಹೇಳಿದೆ ನನಗೆ ಭಾಳ ಖುಷಿಯಾಗೋದು ನಮ್ಮ ಕಾವ್ಯ ಅನ್ನದ್ರೆ ಇಂಥ ಚೆಂದ ಕೊಟ್ಟರು ದಯೆಯೇ ಗಯೆ ಈ ಪವಿತ್ರ ಕ್ಷೇತ್ರಗಳು ಅಂತ ಏನು ಕರಿತೀವೋ ಅದನ್ನು ಭಾಷೆಯಲ್ಲಿ ಅದರ ನೀತಿ ಹೋಲಿಸಿದರೆ ದಯೆಯೇ ಗಯೆ ಕನಿಕರವೇ ಕಂಚಿ ಕೇದಾರ ಕರುಣೆಯೇ ಕಾಶಿ ಮಮತೆಯೇ ಮೆಕ್ಕ ಮದೀನ ಭ್ರಾತೃತ್ವವೇ ಬೆತ್ಲೆಹಾಮ್ ಔದಾರ್ಯವೇ ಉಡುಪಿ ಕಲ್ಯಾಣವೇ ಕಲ್ಯಾಣ ಸದ್ಗುಣವೇ ಶೃಂಗೇರಿ ಶ್ರವಣ ಬೆಳಗೊಳಗಳಯ್ಯ ಶುದ್ಧಾಂತರಂಗವೇ ಗಂಗೆ ಯಮುನೆ ತುಂಗ ಭದ್ರೆ ಪಾವನತೆ ಕಾವೇರಿ ನಿರ್ಮಲತೆ ನರ್ಮದೆ ಶುಭ್ರಶೀಲವೇ ಕೃಷ್ಣ ಗೋದಾವರಿಗಳಯ್ಯ ಜೀವಿ ಇದ್ದಡೆ ಕ್ಷೇತ್ರ ಹೃದಯವಿದ್ದೆಡೆ ತೀರ್ಥ ಸದ್ಧರ್ಮ ಸತ್ಕಾರ್ಯಗಳಿದ್ದೊಡೆ ಸುಕ್ಷೇತ್ರವಯ್ಯ ಅಂದರು ಜಾತ್ಯಾತೀತವಾದದ ಎಲ್ಲ ಗುಣಗಳು ಇದರಲ್ಲಿ ಅಡಕವಾಗಿದೆಯೋ ಇಲ್ಲವೋ ನನ್ನ ನನಗೆ ನೀವು ನಿಮ್ಮ ನಿಮ್ಮ ಜೊತೆ ಮಾತಾಡ್ತಿರೋ ಪ್ರಶ್ನೆಗಳೇ ಮರೆತು ಹೋಗ್ತಾ ಇದ್ದೀನಿ ಏನು ಕೇಳಬೇಕು ನನಗೆ ಗೊತ್ತಾಗ್ತದೆ ಆ ಕನ್ನಡ ಹಾಗೆ ಮಾಡಿಸುತ್ತೆ ಕನ್ನಡ ಮಾಡಲ್ಲ ಕನ್ನಡ ಹಾಗೆ ಮಾಡಿಸುತ್ತೆ ನಮ್ಮ ಕನ್ನಡ ಹಾಗೆ ಒಂದು ಭಾವ ಪರವಶತೆಯನ್ನು ತಂದುಕೊಡ್ತಕ್ಕಂಥ ಒಂದು ಭಾಷೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಸೋಮಣ್ಣ ಅವ್ರ ಮುಂದೆ ನಮ್ಮೆಲ್ಲ ಜನಗಳು ಪ್ರತಿನಿತ್ಯ ಕನ್ನಡವನ್ನು ಕನ್ನಡದ ತಾಯಿಯ ಭಾಷೆಯನ್ನು ಆ ಕನ್ನಡದ ನುಡಿಯನ್ನು ಅವರು ನುಡಿಬೇಕು ಅದು ನಾಡಿಯ ಮಿಡಿತಕ್ಕೆ ಅದು ಒಳಗಾಗಬೇಕು ನಾವು ಒಡನಾಡಿಗಳಾಗ ಕನ್ನಡ ನಾಡಿನ ಜನತೆ ಒಡನಾಡಿಗಳಾಗಬೇಕು ಆ ಒಡನಾಡಿಗಳಾಗಿ ಒಡನಾಟಕ್ಕೆ ಬಂದಾಗ ಆಗ ನೋಡಿ ಕನ್ನಡ ತನ್ನಟ್ಟಕ್ಕೆ ತಾನೇ ಮತ್ತೊ ಕಡೆ ಮಲ್ಲಿಗೆಯಂತೆ ಪಸರಿಸುತ್ತೆ ಸಂಪಿಗೆಯಂತೆ ತೋರುತ್ತೆ ದವನದಂತೆ ಬರುತ್ತೆ ಕನಕಾಮರದಂತೆ ಕಾಣುತ್ತೆ ಸುಗಂಧರಾಜನೂ ಆಗುತ್ತೆ ಈ ಈ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿದೆ ಕನ್ನಡಕ್ಕೆ ಬಿರವಣಿಗೆ ದೃಷ್ಟಿಯಿಂದ ನಮಗದು ಆಗಬಹುದು ಅಥವಾ ಕೇವಲ ಆಗಲೇ ಹೇಳಿದಾಗೆ ಕೇವಲ ಆದೇಶ ಕೇವಲ ಪುಸ್ತಕದಲ್ಲಿ ಕೇವಲ ಆದೇಶಕ್ಕಷ್ಟೇ ಸೀಮಿತ ಆಗಿರುತ್ತಾ ಇದು ನಿಜಕ್ಕೂ ಏಳಿಗೆ ಆಗುತ್ತಾ ಕನ್ನಡದ್ದು ಆಗತ್ತೆ ಆಗುತ್ತೆ ಭಾಷೆ ಯಾವತ್ತೂ ಅವಿನಾಶಿ ಯಾವಾಗ ಅಂತಂದರೆ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡಬೇಕು ಅದಕ್ಕೆ ದೇವನೂರು ಮಹಾದೇವ ಅವರ ಪದ್ಯ ಹೇಳಿದ್ದು ಒಂದು ಕಡೆ ಒಂದು ಬೀಜ ನೆಟ್ಟರೆ ನೂರು ಫಲ ನೂರು ವರ್ಷ ಒಂದು ಮರ ಹಾಗಾಗಿ ನೂರು ಥರ ಇದ್ರು ನೂರು ಸ್ವರ ಇದ್ದರೂ ಒಂದು ಮರದಿಂದ ಒಂದು ಇಂಚರ ಶಬ್ದ ಹೊರಡಿಸಿದ್ರೆ ಸಾಕು ಈಗ ನೀವು ಕುವೆಂಪು ಅಂತಕ್ಕಂಥ ಶಬ್ದವನ್ನು ಮಾಸ್ತಿ ಅಂತಕ್ಕಂಥ ಶಬ್ದವನ್ನು ಪಂಪ ರನ್ನ ಜನ್ನ ಲಕ್ಷ್ಮೀಶ ಮತ್ತು ಕುಮಾರವ್ಯಾಸ ಹಕ್ಕ ಬುಕ್ಕ ಹರಿಹರ ರಾಘವಾಂಕ ಬಸವಣ್ಣ ಅಕ್ಕಮಹಾದೇವಿ ಈ ಎಲ್ಲ ಶಬ್ದಗಳನ್ನು ಈ ಎಲ್ಲ ಹೆಸರುಗಳನ್ನು ನೀವು ಯಾವ ಭಾಷೆಗೆ ನೀವು ಕೊಟ್ಟರೂ ಕೂಡ ಅಕ್ಷರ ಸ್ವರೂಪ ಬದಲಾಯಿಸ್ಬೋದೇ ಹೊರತು ಅದರ ಮೂಲ ಅರ್ಥದ ಸ್ವರೂಪ ಬದಲಾಯಿಸೋಕ್ಕಾಗುತ್ತಾ ಇಲ್ಲ ಅಕ್ಕಮಹಾದೇವಿ ಅಂತಲೇ ಕರೀಬೇಕು ಹೌದಾ ಅಕ್ಕ ಮಹಾದೇವಿ ಅಂತಲೇ ಕರಿಬೇಕು ಬೇರೆ ಏನೂ ಕರೆಯೋಕ್ಕಾಗೋದಿಲ್ಲ ಬಸವಣ್ಣ ಅಂತಲೇ ಕರಿಬೇಕು ಪಂಪ ಅಂತಲೇ ಕರೀಬೇಕು ಅದಕ್ಕೆ ಈ ಮಕ್ಕಳಲ್ಲಿ ನೀವು ಹೇಳಿದ ಪ್ರಶ್ನೆಗೆ ಬಹುಮುಖ್ಯವಾಗಿ ಮನೆಗಳ ಮೂಲಕ ಮಕ್ಕಳಿಗೆ ತಂದೆ ತಾಯಿಗಳು ಕುಳಿತಾಗ ಮತ್ತು ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಒಗಟು ಗಾದೆಗಳನ್ನು ಬಳಸಬೇಕು ಅಂದರೆ ಅಂದರೆ ಎಲ್ಲೊಂದು ಕಡೆ ಈಗಿನ ಯುವ ಪೀಳಿಗೆಗೆ ಇಷ್ಟ ಆಗೋ ಥರದಲ್ಲಿ ಕೃತಿಗಳ ಕೊರತೆ ಇದೆಯಾ ಅಥವಾ ಹಿಂದಿನ ಹಳೆಯ ಕೃತಿಗಳು ಇಷ್ಟ ಆಗದಿರ್ಬೋದು ಕೆಲವೊಮ್ಮೆ ಈಗಿನ ಜನ್ರೇಷನ್ ಹುಡುಗರುಗಳಿಗೆ ಸೊ ಹಾಗಾಗಿ ಓದುಗರ ಸಂಖ್ಯೆ ಕಡಿಮೆ ಆಗೋದಿಕ್ಕೆ ಅಥವಾ ಹಿನ್ನಡೆ ಆಗೋದಿಕ್ಕೆ ಏನು ಕಾರಣ ಇರ್ಬೋದ ಇಲ್ಲ ನೀವು ಹೇಳಿದ್ದನ್ನು ನಾನು ಅಷ್ಟು ಬೇಗ ತಗೊಳ್ಳಲ್ಲ ಯಾಕೆಂದರೆ ಕನ್ನಡದಲ್ಲಿ ಸಮೃದ್ಧಿಯಾದ ಬೆಳೆ ಇದೆ ಮತ್ತು ಸಮೃದ್ಧಿಯಾದ ಬೆಳೆ ಬರ್ತಾನೂ ಇದೆ ಕನ್ನಡದ ಕಣಜ ಯಾವತ್ತೂ ಖಾಲಿಯಲ್ಲ ಕೊರತೆ ಯಾವುದು ಕೊರತೆ ಆಗಿಲ್ಲ ಕೊರತೆ ಆಗಿಲ್ಲ ಕೊರತೆ ಒಂದೇ ಪರಿಚಯಿಸಬೇಕು ಉದಾಹರಣೆಗೆ ನೀವು ಕೇಳಿದ್ದಕ್ಕೊಂದು ಹೇಳಿದೆ ಈಗ ಹನ್ನೆರಡು ತಿಂಗಳಿದೆ ಸ್ವಾಮಿ ಹನ್ನೆರಡು ತಿಂಗಳು ನಾವು ಏನು ಮಾಡ್ತೀವಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂತ ಅದನ್ನೇ ಹೇಳ್ತೀವಿ ಆದರೆ ನಿಮಗೊಂದು ಪುಟ್ಟ ಕವಿತೆ ಗುರುರಾಜ್ ಅಂತಕ್ಕಂಥವ್ರು ಯಾರು ಬರೆದಿರೋದು ನಿಮಗಿಡೀ ಜಗತ್ತಿನ ಮೂಲಕ ವಾತಾವರಣದ ಜೊತೆಯಲ್ಲಿ ಆಯಾ ಆಯಾ ತಿಂಗಳು ಏನು ಅನ್ನೋದು ಮಕ್ಕಳಿಗೆ ಅದು ಪರಿಚಯಿಸುತ್ತೆ ನಾವು ಅಂಥ ಕವಿತೆಗಳನ್ನು ಕಂಡು ಕೇಳಿ ಓದಿ ಸ್ವಾನುಭವಕ್ಕೆ ತಂದುಕೊಂಡು ಮಕ್ಕಳಿಗೆ ಹೇಳ್ತಾ ಬಂದರೆ ಚಪ್ಪಾಳೆ ಹೊಡ್ಕೊಂಡು ಬಂದುಬಿಡುತ್ತೆ ಇವಾಗ ಬಂದಿತು ಬಂದಿತು ಜನೇವರಿ ಚಳಿ ಇರುತ್ತಾ ಇಂಥ ಪರಿ ಜನವರಿ ತಿಂಗಳಲ್ಲಿ ಹೇಗಿರುತ್ತೆ ವಾತಾವರಣ ಚಳಿಯಾಗಿರುತ್ತೆ ಹಾಂ ಅದನ್ನು ತೋರಿಸ್ಬೇಕಾದ್ರೆ ಅವನು ಹಿಂಗೆ ತೋರಿಸ್ತಾನೆ ಬಂದಿತು ಬಂದಿತು ಜನವರಿ ಚಳಿ ಇರುತ್ತಾ ಇಂಥ ಪರಿ ಮುಂದಿದೆ ನೋಡು ಫೆಬ್ರವರಿ ವರ್ಷದಲ್ಲಿ ಇದು ಕೋಸುಮರಿ ಕೋಸುಮರಿ ಪದ ಹೌದು ಈ ಮಕ್ಕಳು ವಿಚಾರ ಅಂತ ಬಂದಾಗ ಹುಗಳೇ ತಾವು ಈಗ ಸರ್ಕಾರಿ ಶಾಲೆಗೆ ಹೋಗುವಂಥ ಮಕ್ಕಳು ಮಾತ್ರ ಕನ್ನಡ ಕಲಿತಾರೆ ಅಥವಾ ಅವ್ರಿಗೆ ಮಾತ್ರ ಆಸಕ್ತಿ ಇದೆ ಅನ್ನುವಂಥ ಒಂದಷ್ಟು ನಂಬಿಕೆಗಳು ಇನ್ನು ಉಳಿದಂಥ ಮಕ್ಕಳಿಗೆ ಒಂದು ರೀತಿ ಎಲ್ಲೊಂದು ಕಡೆ ಈ ಹಿಂದಿ ಹೇರಿಕೆ ಅಂತ ನಾವು ಏನು ಹೇಳ್ತೀವಿ ಅದೇ ಥರ ಕನ್ನಡವನ್ನು ಕೂಡ ಹೇರಿಕೆ ಮಾಡ್ತಿದ್ದಾರಂಥ ಭಾವನೆ ಕೆಲವು ಮಕ್ಕಳಿಗೆ ಒಂದೇ ಸಬ್ಜೆಕ್ಟ್ ಇರುತ್ತೆ ಕನ್ನಡದಲ್ಲಿ ಉಳಿದ ಎಲ್ಲ ಕಡೆ ಇರುತ್ತೆ ಎಲ್ಲೊಂದು ಕಡೆ ಅದು ಅದು ಬದಲಾವಣೆ ಆಗಬೇಕು ಅದರಲ್ಲಿ ಏನಾದರೂ ನೋಡಿ ಮನುಷ್ಯ ಬದಲಾವಣೆ ಮಾಡಿಕೊಳ್ತಿದ್ದರೆ ಪ್ರಕೃತಿ ಬದಲಾವಣೆ ಮಾಡುತ್ತೆ ಕನ್ನಡಕ್ಕಾಗಿ ಕೂರೋಣ ಅಂತ ಹೇಳಿದ್ರೆ ಇವರು ಕೂರಿಸ್ತಾ ಇರಲಿಲ್ಲ ಈಗ ಕೊರೋನಾ ಬಂದು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಹೆಚ್ಚು ಕಳಿಸುವ ಹಾಗಾಯಿತು ಯಾಕೆ ಅಂತ ಹೇಳಿದರೆ ಅಲ್ಲಿಯ ಪಾಠ ಪ್ರವಚನಗಳ ಮೂಲಕ ಅಲ್ಲಿಯ ಶಿಕ್ಷಕರು ತೆಗೆದುಕೊಳ್ತಕ್ಕಂತಹ ಉತ್ಸಾಹತೆಯಲ್ಲಿ ಬದುಕು ಕೂಡ ಅನಿವಾರ್ಯವಾದಾಗ ತಾನು ಬದುಕಲೇಬೇಕಾದ ಪರಿಸ್ಥಿತಿಯೂ ಬಂದಾಗ ಆಗ ಎಲ್ಲರ ಕಣ್ಣು ಏನು ಮಾಡುತ್ತೆ ಪೊರೆ ತೆಗೆದು ಕನ್ನಡದ ಕಡೆಗೆ ಅದು ಸುರೆ ಕುಡ್ದವನೇ ಹೇಗಾಡ್ತವನೋ ಅಂಥದನ್ನೆಲ್ಲ ಬಿಟ್ಟು ಕನ್ನಡದ ಸೆರೆ ಒಳಗೆ ಆ ಸೆರೆಗಿನ ಮೂಲಕ ಬೆರಗುಗೊಳಿಸ್ತಕ್ಕಂತಹ ಭಾಷೆಯನ್ನು ಬಳಸೋಕ್ಕೆ ಬರ್ತಾನೆ ಇವಾಗ ಒಬ್ಬ ಒಂದು ದೇವಸ್ಥಾನದಲ್ಲಿ ಶುರು ಮಾಡಿಕೊಂಡಿದ್ದ ಕನ್ನಡ ನಮ್ಮ ಮನೆ ಒಳಗೆ ಶುರು ಮಾಡ್ಕೊಂಡಿದ್ದು ಕನ್ನಡ ತಮಿಳಿ ಪದ್ಯಗಳಿಗೆ ಕನ್ನಡ ಮಾಡಿಕೊಂಡೇ ಬಂದ್ವಿ ಈಗ ಕನ್ನಡ ಅಂತಕ್ಕಂಥದನ್ನು ಬರ್ತಕ್ಕಂಥವ್ರೇ ಕನ್ನಡದಲ್ಲಿ ಪೂಜೆ ಕೇಳಬೇಕು ಅಂತ ಬಂದಿದ್ದೀವಿ ಅಂತ ಹೇಳುವಷ್ಟರ ಮಟ್ಟಕ್ಕೆ ಬಂದಿದೆಯಲ್ಲ ನಮಗೆ ನಮ್ಮ ಪ್ರಯೋಗವೇ ನಮಗೊಂದು ಫಲಿತಾಂಶ ಹಾಗಾಗಿ ನಾವು ಈ ಯಾವುದು ಈ ಅನ್ನೋ ಪದ ಇಟ್ಟುಕೊಂಡು ಆಯಿತಾ ಅವರನ್ನು ಹಿಡ್ಕೊಂಡು ನಾವು ಇಂಗ್ಲೀಷ್ ಕಲಿಸೋದ ಮೂಲಕ ದೊಡ್ಡವ್ರು ಮಾಡ್ತೀವಿ ಅಂತಾರೋ ಅಂಥವರಿಗೆ ಆ ರೀತಿಯ ಭ್ರಮೆ ಹೋಗಬೇಕಾದರೆ ಅಲ್ಲಿ ಸರ್ಕಾರ ಕನ್ನಡದ ಭಾಷೆಯನ್ನು ಕಡ್ಡಾಯವಾಗಿ ಕಲಿಸ್ತಕ್ಕಂಥದ್ದಕ್ಕೆ ಒಂದು ರೀತಿ ನೀತಿಗಳ ಮುಖ ನಿಯಮ ತರಬೇಕು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆ ಆಗಲೇ ಆಗಲೇಬೇಕು ಆಗಲೇಬೇಕು ಈಗ ನೋಡಿ ತುಂಬ ತಮಾಷೆ ಒಬ್ಬ ವಿಡಂಬಾರಿಂದ ಬರೆದ್ರು ನಿಮಗೆ ಎಷ್ಟು ಆಗುತ್ತೆ ಅಂದರೆ ನಿಜನೂ ಅನ್ಸುತ್ತೆ ನಿಮಗೆ ಪ್ರಾಥಮಿಕ ಶಿಕ್ಷಕರೇ ಬೇಡುವೇನೋ ನಮಿಸಿ ಮಕ್ಕಳಿಗೆ ಮೊದಲು ಮಾನವತೆ ಕೆಲಸಿ ಮಾಧ್ಯಮದ ಶಿಕ್ಷಣಕ್ಕೆ ನಂತರ ಒಕ್ಕಳಿಸಿ ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿ ನನಗೆ ಯಾರೊಬ್ಬರು ಕೇಳಿದ್ರು ಧಾರ್ಮಿಕತೆಯ ಹೆಸರುಗಳನ್ನು ಶಾಲೆಗೆ ಹೋಲಿಸಕ್ಕಾಗತ್ತ ಶಾಲೆಯೇ ದೇವಾಲಯ ವಿದ್ಯಾರ್ಥಿಗಳೇ ದೇವರು ಅಧ್ಯಾಪಕನೇ ಪುರೋಹಿತ ಪಠ್ಯಪುಸ್ತಕಗಳೇ ಪೂಜಾದ್ರವಿಗಳು ಬೋಧನೆಯೇ ಮಂತ್ರ ಶಾಲೆಯ ಬ ಎಲ್ ದೇಗುಲ ಗಂಟೆ ವಿದ್ಯಾರ್ಥಿಗಳೇ ನಲಿವು ದೈವ ಸಾಕ್ಷಾತ್ಕಾರ ಪಡೆಯುವ ಸಂಬಳವೇ ದಕ್ಷಿಣ ಯಾಕಾಗಲ್ಲ ಆಯಾ ಆಯ ಕ್ಷೇತ್ರದಲ್ಲಿರ್ತಕ್ಕಂಥವನು ಅದನ್ನು ಮಾಡಬೇಕು ನೋಡಿ ಈಗ ಜಾನಪದ ಇದೆ ಜಾನಪದವನ್ನು ನೀವೇನಾದರೂ ಇಂಗ್ಲೀಷಿಗೆ ತರ್ಜುಮೆ ಮಾಡೋಕ್ಕಾಗತ್ತಾ ಗದ್ಯ ಶೈಲಿಯಲ್ಲಿ ಕೊಡ್ಬೋದೇ ಹೊರತು ಪದ್ಯದಲ್ಲಿ ಕೊಡೋಕ್ಕಾಗಲ್ಲ ತರಕಾರಿಗಳಿಗೆ ನಾವು ಅನಾವಶ್ಯಕವಾಗಿ ಆಂಗ್ಲ ಭಾಷೆಯನ್ನು ತುರುಕಿದ್ದೀವಿ ತುರುಕಬಾರ್ದು ಸ್ವಾಮಿ ಅಂತ ಸಹಜವಾಗಿ ಬರಬೇಕು ನಾವೊಂದು ಕಡೆ ಹೋದ ಒಂದು ಅಜ್ಜಿ ಹೇಳ್ತಾ ಇತ್ತು ಹೇ ಪರಮ ಪುರುಷ ನೀ ಎಲ್ಲಿ ಕಾಯಿ ನಿನ್ನಲ್ಲಿ ಕಾಯಿ ನಿನ್ನಿಲ್ಲಿ ಕಾಯಿ ನಾನು ನನ್ನೆಲ್ಲಿ ಕಾಯಿ ರೋಗ ರುಜಿನ ಹೀರಿ ಎನ್ನ ದೊರೆ ನಾನು ಹೀರೆಕಾಯಿ ನೀನವರಿವರ ಕಾಯಿ ನೀನು ಅವರೇ ಕಾಯಿ ನೀ ಹೆಸರ ಕಾಯಿ ನೀ ಹೆಸರೇಕಾಯಿ ಬಾಳೆ ಎಂಬದಿದನೇಕಾಯಿ ಬದನೆಕಾಯಿ ಎನ್ನ ಕಾಯಿ ಎನ್ ಕಾಯಿ ಏನು ತರಕಾರಿ ಶಬ್ದಗಳಲ್ಲಿ ದೇವರ ಪ್ರಾರ್ಥನೆ ಅಚ್ಚಿಕಟ ಮಾಡಿದ್ದಾರೆ ಅಂತೇಳಿದರೆ ಹೇಗೆ ಕಣ್ಣನ್ನವರು ಓದಿದ್ದು ಹತ್ತನೇ ತರಗತಿ ಇಷ್ಟೊಂದು ಭಾಷೆಯ ಬಗ್ಗೆ ಅಥವಾ ನಿಮಗೆ ಕನ್ನಡದ ಮೇಲೆ ಇರುವಂಥ ಪ್ರೀತಿ ಆಗಿರ್ಬೋದು ಸಾಹಿತ್ಯದ ಬಗ್ಗೆ ಇರುವಂಥ ಒಂದು ಆಸಕ್ತಿ ಆಗಿರ್ಬೋದು ಹೇಗೆ ಅಂತ ನಿಮ್ ನಿಮಗೆ ಮತ್ತೊಬ್ಬರು ಸರಿಸಟ್ಟಿ ಇಲ್ವೇ ಇಲ್ಲ ನಾನು ನಾನು ಕಂಡ ಹಾಗೆ ಆ ಥರ ನಾನು ಉತ್ಪ್ರೇಕ್ಷೆ ಅಂತಲ್ಲ ಬಟ್ ನಿಮ್ಮಲ್ಲಿರುವಂಥ ನಾನು ಅವರವರ ಅಭಿಮಾನದ ಮಾತು ನಾನು ಎಲ್ಲರಂತೆ ನಾನೊಬ್ಬ ಸಾಧಾರಣ ಮನುಷ್ಯ ನಾನು ಐದು ಬೆರಳುಗಳಲ್ಲಿ ಕಿರಿಯ ಬೆರಳಿನವನು ನಾನು ಎಲ್ಲರನ್ನು ಕೇಳ್ಕೊಳ್ಳೋದಿಷ್ಟೇ ಜೀವನೋತ್ಸಾಹ ಕಳ್ಕೊಬೇಡಿ ಆಸಕ್ತಿ ಮತ್ತು ಶ್ರದ್ಧೆ ಎರಡಿದ್ದರೆ ಒಬ್ಬ ಮನುಷ್ಯ ಏನು ಬೇಕಾದರೂ ಎತ್ತರಕ್ಕೆ ಕೇರು ಉದಾಹರಣೆಗೆ ನೀವು ಕ್ರಿಕೆಟ್ ಆಟದ ಪ್ರಪಂಚದನ್ನ ತಗೊಂಡ್ರೆ ತೆಂಡೂಲ್ಕರ್ರು ಅವ್ರೇನು ಪದವೀಧರ ಆದಮೇಲೆ ಕ್ರಿಕೆಟ್ ಕಲ್ತರೆ ಅವ್ರ ಅಣ್ಣ ಹೇಳಿದ್ದು ಇವನೆಲ್ಲೋ ಕ್ರಿಕೆಟ್ ಆಡೋದಿರಲಿ ಇವನು ಯಾರೋ ಒಬ್ಬ ಇವನ ಜೊತೆಗಾರ ಮಾವಿನ ಮರದ ಮೇಲೆ ಹತ್ತಿ ಹಣ್ಣನ್ನು ಕೀಳ್ತಾ ಇದ್ದಾಗ ಎತ್ತಿ ಬಿಸಾಕ್ದ ಇವನು ಹಿಡ್ಕೊಂಡ ಹುಡುಗ ತಿನ್ನಬೇಕು ಅಂತ ರುಚಿಗೆ ಲಬಕ್ಕನ್ನು ತಗೊಂಡ ಜಾರಿ ಬಿತ್ತು ಮಾಲೀಕ ಬಂದ ಎರಡು ಡೇಟ್ ಕೊಡೋಕೆ ಬಂದಾಗ ಅವ್ರ ಅಣ್ಣ ಅಂದ ಅವನು ಯಾವ ಕಿತ್ತ ಎಸಿತಾನೆನ ಕಿತ್ಕೊಳ್ಳೋದಕ್ಕಿಂತ ಅದನ್ನೇ ಕ್ಯಾಚ್ ಹಿಡಿ ಅಂತ ಕ್ರಿಕೆಟ್ ಕಲ್ತ್ಕೊ ಹೋಗು ಅಂದ

ಹಿಂಗೆ ಎರವೇ ಮಾಟ ಇರೋದು ನಾನು ನೀವು ಕೊಡಗು ಅವರಾದ್ರಿಂದ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಕಾವೇರಿ ಹುಟ್ಟೋದು ಕೊಡಗುನಲ್ಲಿ ಕೊಡಗೆ ಆಗಿರೋದೆಲ್ಲ ತಮಿಳುನಾಡಿನಲ್ಲಿ ಅದರಿಂದ ಇಲ್ಲಿಯ ನೀರು ಇಲ್ಲಿಯ ಗಾಳಿ ಇಲ್ಲಿಯ ನೆಲ ಇಲ್ಲಿಯ ಬೆಳೆ ಇಲ್ಲಿಯ ಬದುಕು ಇವೆಲ್ಲ ಕನ್ನಡದ್ದು ಸಂಪೂರ್ಣ ಅಂತರಂಗ ಬಹಿರಂಗದಲ್ಲಿ ನಮ್ಮ ನಪ್ಪಿಕೊಂಡಿದೆ ಅದನ್ನು ನಾವು ಒಪ್ಪಿಕೊಂಡು ಬದುಕುವಂಥ ಪ್ರಯತ್ನ ಮಾಡಿದರೆ ಕನ್ನಡವನ್ನು ಇಟ್ಕೊಂಡು ತೇಲಾಡ್ತಿರಬಹುದು ಸ್ವಾಮಿ ಸಾಧ್ಯ ಆಗುತ್ತೆ ಇಷ್ಟೊಂದು ಸಿಂಪಲ್ ಸಿಟಿ ಹೇಗೆ ಜೀವನದಲ್ಲಿ ನಾನು ಆಗಲೊಂದು ಮಾತು ಹೇಳಿದೆ ವಿಶ್ವದ ಮೂಲೆ ಮೂಲೆಗಳು ಕೂಡ ತಾವು ವೇದಿಕೆಗಳಿಗೆ ಹೋಗಿ ಕಾರ್ಯಕ್ರಮ ಕೊಟ್ಟಿದ್ದೀರಿ ಇವತ್ತಿಗೂ ಕಣ್ಣನವರ ಬಳಿ ಒಂದು ಸಣ್ಣ ಮೊಬೈಲ್ ಕೂಡ ಇಲ್ಲ ಇಷ್ಟೇ ನಿಮ್ಮ ನಿಮ್ಮ ಜೀವನ ಇಷ್ಟೇ ಇಷ್ಟೇ ನಿಮ್ಮ ನಿಮ್ಮ ಆಸ್ತಿ ನಿಮ್ಮ ಏನೋ ನಿಮ್ಮ ಆದಾಯ ಎಲ್ಲವೂ ಕೂಡ ಇಷ್ಟೇ ಹೇಗೆ ಇಷ್ಟ ಇಷ್ಟೊಂದು ಸಿಂಪಲ್ ಸಿಟಿ ಹೇಗೆ ಸಿ ಎನ್ ಆರ್ ರಾವ್ ಎಂಥ ಮಹಾನುಭಾವ ಅರವತ್ತಕ್ಕೂ ಹೆಚ್ಚು ಡಾಕ್ಟ್ರೇಟ್ ಪಡೆದಿರುವ ಕರ್ನಾಟಕದ ಕನ್ನಡಿಗ ಭಾರತ ರತ್ನ ಅವರು ಅವರು ನೋಡಿ ಒಂದು ಮಾತು ಒಂದು ಲೇಖನದಲ್ಲಿ ಹೇಳಿದ್ದಾರೆ ನರಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಬರೆದ ಲೇಖನದಲ್ಲೂ ಪ್ರಕಟ ಮಾಡಿದ್ದಾರೆ ಭಟ್ಟಿಯಾದಾಗಲೂ ಕೂಡ ಅವರನ್ನು ಮಾತಾಡಿಸಿದ್ದೀನಿ ಪ್ರಪಂಚದ ವಿಜ್ಞಾನಿಗಳ ಸಾಲಿನಲ್ಲಿ ಕುಳಿತುಕೊಳ್ಳುವ ಈ ವ್ಯಕ್ತಿ ಅವರು ಹೇಳ್ತಾರೆ ನಾನು ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನನಗೆ ಕನ್ನಡದ ಹಾಡುಗಳು ಪದ್ಯಗಳು ಒಗಟುಗಳು ಗಾದೆಗಳು ರಾಮಾಯಣ ಭಾರತ ಕಥೆಗಳು ನೀತಿಗಳು ಇವೆಲ್ಲವನ್ನು ತಿಳಿಸ್ತಾ ಇದ್ದರು ಅದರ ಅಸ್ತಿತ್ವದ ಮೇಲೆ ನಾನು ಆನಂತರಕ್ಕೆ ಪ್ರಾಪಂಚಿಕ ಭಾಷೆಯನ್ನು ಕಲಿಯುವಾಗ ನನಗೆ ಈ ಅಸ್ತಿತ್ವವೇ ನನ್ನ ಆಸ್ತಿಯಾಗಿಸ್ದೇ ಹೊರತು ಇಲ್ಲದಲೇ ಇದ್ದರೆ ನನಗೆ ಪರಂಪರೆಯೇ ಗೊತ್ತಾಗ್ತಿರಲಿಲ್ಲ ಇವತ್ತಿಗೂ ಕೂಡ ನಾನು ಕನ್ನಡವನ್ನು ಮಾತನಾಡುವಾಗ ನನಗಾಗುವ ಆನಂದ ನನಗೆ ಹೇಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ಎಲ್ಲಿ ಕನ್ನಡಿಗರಿದ್ದಾರೋ ಅಲ್ಲಿ ನಾನು ಆಂಗ್ಲದಲ್ಲಿ ನಾನು ಮಾತನಾಡಿದ ತಕ್ಷಣ ಕನ್ನಡದಲ್ಲೂ ಮಾತಾಡ್ತೀನಿ ಕನ್ನಡದಲ್ಲಿ ಪಾಠ ಮಾಡ್ತೀನಿ ಕನ್ನಡದಲ್ಲಿ ಕೇಳಿ ಅಂತ ಹೇಳೋರು ಹೇಳೋಂಥ ವ್ಯಕ್ತಿ ಅವರ ಹತ್ರ ಮೊಬೈಲ್ ಇಲ್ವಲ್ಲ ಒಬ್ಬ ಭಾರತ ರತ್ನ ಅಂತಹ ಒಬ್ಬ ಮಹಾನುಭಾವನ ಹತ್ರ ಇಲ್ಲ ಮತ್ತು ನೀವು ನನ್ನನ್ನು ತಮಿಳ್ನಾಡಿಂದ ಬಂದಿದ್ದೀರಿ ಎಲ್ಲಿ ತಮಿಳ್ನಾಡು ಎಲ್ಲಿ ಕರ್ನಾಟಕ ಅಂದರೆ ಇನ್ನೊಬ್ಬರನ್ನ ನೆನಪು ಮಾಡ್ತೀನಿ ಚಿರಂಜೀವಿ ಸಿಂಗ್ ಇದ್ದಾರಲ್ಲ ಆ ಮಹಾನುಭಾವ ಉತ್ತರ ಭಾರತದವರು ಅವ್ರ ಥರ ಕನ್ನಡ ನಾವು ಯಾರು ಮಾತಾಡ್ತೀವಿ ಅವರ ಹತ್ರ ಮೊಬೈಲ್ ಇಲ್ಲ ಜಂಗಮ್ಮವಾಣಿ ಅವರ ಹತ್ರನೂ ಇಲ್ಲ ಸಿ ಎನ್ ಇಲ್ಲ ಯಾವುದು ನಮಗೆ ಬೇಕು ಬೇಡ ಅನ್ನೋ ನಿರ್ಧರಿಸಿಕೊಳ್ಳ ಮೊಬೈಲ್ ಒಂದೇ ಅಲ್ಲ ಅದನ್ನು ಹೊರತುಪಡಿಸಿ ಕೂಡ ಜೀವನ ತುಂಬ ಸಾಧಾರಣವಾಗಿ ತುಂಬ ಸುಂದರವಾಗಿ ಹೇಗೆ ಸಾಧ್ಯ ಅಂತ ಎಲ್ರಿಗೂ ಸಾಧ್ಯ ಈ ಥರ ಎಲ್ರಿಗೂ ಬದುಕೋದು ಸಾಧ್ಯ ಅವರೇ ಬರ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅವ್ರ ಲೇಖನದಲ್ಲಿ ಬರ್ತಿದ್ದಾರಲ್ಲ ಸರಳತೆಯನ್ನು ರೂಢಿಸಿಕೊಳ್ಳುವುದು ಕಷ್ಟ ಆದರೆ ಸರಳತೆಯನ್ನು ರೂಢಿಸಿಕೊಂಡ ಮೇಲೆ ದುಬಾರಿ ನಿಮಗೆ ಯಾವತ್ತೂ ಕೂಡ ಹತ್ತಿರಕ್ಕೇ ಬರೋದಿಲ್ಲ ಆ ಸರಳತೆಯನ್ನು ಬಿಟ್ಟು ಬದುಕುವುದು ಕಷ್ಟ ಆದ್ದರಿಂದ ಸರಳತೆಯ ಜೀವನ ಸುಖದ ಸೋಪಾನ ಸುಖದ ಸೋಪಾನ ನಗ ನಗತ್ತ ನನ ಕೊಟ್ಟು ಬಿಟ್ಟರೆ ಉಪಗಂಜಿ ಆಗೋಯ್ತು ರತನ್ ಪ್ರಪಂಚ ಅಂತ ಹೇಳಿದ್ರಲ್ಲ ಅವರು ಹೇಳಿದ್ರಲ್ಲ ರಾಜರತ್ನಂ ಹೇಳಿದ್ರಲ್ಲ ಹೇಗೆ ಹೇಗೆ ಗುರುಗಳು ಇಷ್ಟೊಂದು ಅಪಾರವಾದಂಥ ಜ್ಞಾನ ಭಂಡಾರ ಹೇಗೆ ಅಂದರೆ ತಾವು ನಿತ್ಯ ಓದಿ ಓದಿ ನೀವು ತಿಳ್ಕೊಂಡಿರುವಂಥದ್ದು ಅಥವಾ ನೋಡಿ ಕಲ್ತಿರುವಂಥದ್ದು ಅಥವಾ ಹೇಗೆ ಸಾ ಹೇಗೆ ಸಾಧ್ಯ ಅಂತ ಇಲ್ಲ ನಾನು ಎಲ್ಲವೂ ಮಾಡ್ತೇನೆ ನಾನು ಓದೋದು ನನಗೆ ಬಂದಿರತಕ್ಕಂಥ ನಮ್ಮ ತಂದೆಯಿಂದ ಬಂದ ಬಡವಡಿ ಓದೋದು ಆಸಕ್ತಿ ಇವತ್ತಿಗೂ ಕನ್ನಡಿಗರಲ್ಲಿ ನಾನು ಹೇಳೋದು ಮಲಗೋಕೆ ಮುಂಚೆ ಒಂದು ಪದ್ಯವನ್ನಾದರೂ ಓದಿ ಮಲಗಬೇಕು ನಮ್ಮ ಜನ ಒಳ್ಳೆ ನಿದ್ದೆ ಬರಬೇಕಾ ಮಾಡಬೇಕು ಉದಾಹರಣೆಗೆ ನೋಡಿ ಒಂದು ಒಳ್ಳೆ ನಿದ್ದೆ ಬರಬೇಕು ಹ್ಯಾಕೆ ಬರುತ್ತೆ ಒಗಟ್ ನೋಡಿದೆ ನಾನು ಒಮ್ಮೆ ಉಂಡ್ರೆ ಯೋಗಿ ಎರಡು ಬಾರಿ ಉಂಡ್ರೆ ಭೋಗಿ ಮೂರು ಬಾರಿ ಉಂಡ್ರೆ ರೋಗಿ ನಾಲ್ಕು ಬಾರಿ ಉಂಡ್ರೆ ಹೊತ್ಕೊಂಡು ಹೋಗಿ ನಿಮ್ಮ ವೈದ್ಯಕೀಯದ ಇ ಸಿ ಜಿ ಅಂತ ಏನು ಹೇಳ್ತೀರೋ ಅದು ಅದಕ್ಕೆ ಒಗಟು ಗಾದಲ್ಲಿ ಇದೆಯಲ್ಲ ಸ್ವಾಮಿ ಅದಕ್ಕೆ ಚೆಂದಾಗಿ ಮಾಡಿದರೆ ನಿದ್ದೆ ಅವನು ತಿಂದ್ರೂ ಮುದ್ದೆ ಬದುಕ್ ನಾನು ಗೆದ್ದೆ ಅಂತ ಇಲ್ದಿದ್ರೆ ಬಿದ್ದೆ ಅಂತ ಎಲ್ಲಿ ಗದ್ದೆ ಗದ್ದೆ ಒಳಗೆ ಬಿದ್ದೆ ಅಂತ ಹಾಗಾಗಿ ಆ ಭಾಷೆಯನ್ನು ಆನಂದವಾಗಿ ಅನುಭವಿಸ್ತಕ್ಕಂಥದ್ದು ಅದಕ್ಕೆ ಬರಬೇಕು ಅದಕ್ಕೆ ನೀವು ಕೇಳಿದ್ರಿ ನನಗೆ ತುಂಬ ಆಸೆ ಕನ್ನಡ ನಾಡಿನ ಶಬ್ದಗಳು ಆ ಊರುಗಳು ಮತ್ತೊಂದು ಎಲ್ಲ ಕೇಳುವಾಗ ಒಂದೊಂದು ಕವಿತೆಲ್ಲೇ ಇದೆಯಲ್ಲ ಆ ಕವಿತೆಯನ್ನು ಪರಿಚಯಿಸ್ಕೊಳ್ಬೇಕು ಭಾವಗೀತೆ ಹಾಡ್ತಕ್ಕಂಥವರಲ್ಲೂ ಅದನ್ನೇ ಕೇಳ್ಕೊಳ್ತೀನಿ ನಾನು ಕನ್ನಡ ನಾರುಡಿಯ ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ಪರಿಚಯಿಸ್ಕೊಳ್ತಕ್ಕಂಥ ಅದರ ಮೂಲಕ ತಾವು ಪರಿಚಯವಾಗ್ತಕ್ಕಂತಹ ಅನೇಕ ಕವಿತೆಗಳಿವೆ ಅನೇಕ ಕಾವ್ಯಗಳಿವೆ ಕತೆಗಳಿವೆ ಅಂಥವುಗಳನ್ನೆಲ್ಲ ಹೇಳ್ತಕ್ಕಂಥದ್ದು ನಮ್ಮಗಳಲ್ಲಿ ಬರಬೇಕು ನಾವು ಪ್ರಯೋಗಶೀಲರಾಗಬೇಕು ನಾನು ಈ ಸಂದರ್ಭ ಒಂದು ಹೇಳ್ತೇನೆ ಒಂದು ಮದುವೆ ಆ ಮದುವೆ ಸಂದರ್ಭದಲ್ಲಿ ಹುಡುಗ ಒಂದು ಹುಡುಗಿ ಅವರು ಇಷ್ಟಪಟ್ಟಿದ್ದಾರೆ ಮದುವೆಯ ವಯಸ್ಸು ಅವರಿಗೆ ಬಂದಿದೆ ಆದರೆ ತಂದೆ ತಾಯಿಗಳು ಜಾತಿ ಸಮಸ್ಯೆ ಒಪ್ಪಲ್ಲ ಆದರೆ ಅವ್ರು ಬಂದರು ತಂದೆ ತಾಯಿಗಳ ಸಮೇತನೇ ಓ ಹುಡುಗ ಬಂದ ನಾನು ಮದುವೆ ಆಗಬೇಕು ಅಂದರೆ ಆಗಪ್ಪ ಮದುವೆ ಆಗೋದು ನೀನು ನನ್ನನ್ನೇನು ಕೇಳೋದು ಅಂದೆ ಅಲ್ಲ ನೀವು ಮದುವೆ ಮಾಡಿಸ್ಬೇಕು ಅಂದ ಮದುವೆ ಮಾಡಿಸೋಕ್ಕಾಗಲ್ಲ ಮದುವೆ ಆಗೋದು ನಾನು ಮದುವೆಯ ಅರ್ಥಗಳನ್ನು ನಿಂಗೆ ಹೇಳೋದು ಇದೊಂದು ಸಂಹಿತೆ ಅಂತ ಆಯಿತು ಪಾಪ ಹೆಣ್ಮಗು ಇತ್ತು ಅದು ಇನ್ನೊಂದು ಸಂಪ್ರದಾಯಸ್ಥರ ಮನೆಯ ಹುಡುಗಿ ಅದು ಅವರಿಬ್ಬರನ್ನ ನಿಲ್ಲಿಸ್ಕೊಂಡಿದ್ದಾಗ ಅವ್ರ ತಂದೆ ಅವರು ತಮಿಳ್ನಾಡಿನವರು ಅವ್ರ ತಂದೆಗೆ ಒಂದು ಸಿಟ್ಟಿತ್ತು ದೇವಸ್ಥಾನದಲ್ಲಿ ಹತ್ತು ಜನಗಳು ಮುಂದೆ ಅಂದರು ಅವ ಮಡಯನ್ ಅವ ಮಡಯನ್ ಅಂತಾರೆ ಅವನೊಬ್ಬ ಮೂರ್ಖ ಮುಟ್ಟಾಳ ಅಂತಾರೆ ಅವನು ಇಂಜಿನಿಯರಿಂಗ್ ಇಲ್ಲಿ ರ್ಯಾಂಕ್ ಪಡೆದುಕೊಂಡಿರೋ ಹುಡುಗ ತಂದೆ ಸಿಟ್ಟು ನಾನು ಸೂಚಿಸಿದೆ ನಾನು ನೋಡಿದ್ದು ನಾನು ಹೇಳಿದ್ದಾಗಿಲ್ಲ ಅನ್ನೋಕ್ಕೆ ಅವ ಮಡಯನ್ ನಾವು ಒಂದು ನಾ ಆಶೀರ್ವಾದ ಪಣಮಾಟೆ ಅಂದ್ರು ತಾಯಿಗೆ ಏನು ಆಸೆ ಅಂದರೆ ತಂದೆ ಸಹಿತ ತಂದೆ ತಾಯಿಗಳ ಆಶೀರ್ವಾದ ಮಾಡಬೇಕು ಮಗನಿಗೆ ಅವ್ರು ಮಾಡಲ್ಲ ಅಂತೇಳಿ ನಾನೊಬ್ಬಳೇ ಮಾಡಿದರೆ ಅದು ಹೆಂಗಾಗತ್ತೆ ಅವಳಿಗೆ ಸಂಪ್ರದಾಯದ ಮೂಲಕ ನಂಬಿಕೆ ನಾನು ಏನು ಹೇಳಿದೆ ಕವಲೆ ಪಡೋದೆ ಉಳಿಗೆ ಇನ್ನೂ ಇರ್ತೇ ಮನಸ್ಸಲ್ಲೇ ಅಂದರು ಪತ್ತು ಪೇರು ಮುನ್ನಾಲೆ ಅವನ್ನ ಮಡೆಯನ್ ಹತ್ತು ಜನಗಳ ಮಧ್ಯ ಮೂರ್ಖ ಅಂತ ಬೈದರೆ ಅದಕ್ಕೆ ಅವಕಾಶ ಕೊಟ್ಟರೆ ನಾನು ಆಶೀರ್ವಾದ ಮಾಡ್ತೀನಿ ನಾನು ಅಂದೆ ಅದನ್ನು ನೀಂಗ ತಿಟ್ಟದೆ ನಾನು ತಿಟ್ಬೋರ ನೀವು ಬಣ್ಣ ಆಮೇಂದೆ ಆಟೋ ಅಂದರು ನೀವು ಬೈಬೇಡಿ ನಾನೇ ಹೇಳ್ತೀನಿ ಆ ಪದಾನ ಅವಾಗ ನೀವು ಅಕ್ಷತೆ ಹಾಕ್ಬೋದಲ್ಲ ಅಂದೆ ಆಯಿತು ಅಂದರು ಈಗ ನೀವೇ ಯೋಚನೆ ಮಾಡಿ ಸೋಮಣ್ಣವರು ಹೆಂಗೆ ಆಗ್ಬೋದು ಅಂತ ದೀಪ ಹಚ್ಚಿಸ್ಬೇಕು ದೀಪ ಹಚ್ಚಿಸ್ದೆ ದೀಪವು ನಿನ್ನದೆ ಗಾಳಿ ನಿನ್ನದೆಲ್ಲ ಹೇಳಾಯಿತು ಕರುಣಾಡು ಬಾಬಳಕೆ ನೆನಪಾಯಿತು ಬಿ ಎಮ್ ಶ್ರೀ ಅವ್ರದ್ದು ಅವರ ಆಂಗ್ಲ ಕವಿತೆ ಒಂದನ್ನು ಕನ್ನಡಕ್ಕೆ ಮಾಡಿದ್ದು ನೆನಪಾಯಿತು ಅವ್ರ ಕೈಗೆ ಅಕ್ಷತೆ ಕೊಟ್ಟೆ ನಮಸ್ಕಾರ ಮಾಡಿದೆ ಕೊಟ್ಟೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಕರುಣಾಡು ಬೆಳಕೆ ಮುಸಕಿದ್ದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಆಯಿತು ಅವ್ರ ತಂದೆ ಕೈಗೆ ಅಕ್ಷತೆ ಕೊಟ್ಟೆ ನಮಸ್ಕಾರ ಮಾಡೋದೆ ಅವನು ಭಯ ಮಾಮಾ ಅಂದ್ರೆ ಕವಲೆ ಬಡಾದೆ ಮಾಡು ಅದೇ ಎಷ್ಟು ದಿನ ಸಾಲ ಸಲಹಿರಿವೆ ಈ ಮೂರ್ಖನನು ಇನ್ನಷ್ಟು ದಿನ ಕೈ ಹಿಡಿದು ನಡೆಸದೆ ಹಯ ಅಂದೆ ಅಕ್ಷತೆ ತಗೊಂಡು ರಪ್ಪ ಅಂತ ಹಾಕಿದ್ರು ಒಂದು ಕನ್ನಡದ ಕವಿತೆ ಶಕ್ತಿ ಇದೆ ಎಷ್ಟು ಶಕ್ತಿ ಇದೆ ಎರಡು ಸಮುದಾಯಗಳ ಸಂಬಂಧವನ್ನು ಬೆಸಿಗೆ ಹಾಕಿದೆ ಎರಡು ಸಮುದಾಯಗಳಿಂದ ಬಂದ ಎರಡು ಜೀವಿಗಳನ್ನು ಒಕ್ಕೂಡಿಸಿದೆ ಎರಡು ಮಕ್ಕಳನ್ನು ಪಡೆದು ಸುಖವಾಗಿದ್ದಾರೆ ಅಡುಗೆ ಮನೆ ಒಳಗೂ ಸೇರಿಸಿಕೊಂಡ ಹೆಣ್ಣುಮಗುವಿನ ಮೂಲಕ ದಿನನಿತ್ಯ ಸಂಸಾರದಲ್ಲಿ ಸಾ ಸಾಹಿತ್ಯ ಸಾಕ್ತಾ ಸಾಕ್ತಾಯಿದ್ದಾರಲ್ಲ ಕಡೆಯ ಮತ್ತು ಕೊನೆಯ ಪ್ರಶ್ನೆ ಗುರುಗಳೇ ತಮಗೆ ತಾವು ತಮಗೆ ಸಾಕಷ್ಟು ಕುತೂಹಲ ತುಂಬ ಜನರಿಗೆ ಎಲ್ಲಿದ್ದಾರೆ ಅವರು ಏನು ಮಾಡ್ತಾಯಿದ್ದಾರೆ ಚಿಕ್ಕಮಗ್ಳೂರು ಎಲ್ಲಿರ್ತಾರೆ ಹಾಗೆಯೇ ತಾವು ಸಾಕಷ್ಟು ವೇದಿಕೆಗಳಲ್ಲಿ ಜೀವನದ ಬಗ್ಗೆ ಸವಾಲಿನ ಬಗ್ಗೆ ಸಂಸಾರದ ಬಗ್ಗೆ ಸಾಕಷ್ಟು ಮಾತಾಡಿದ್ದೀರಿ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ಸೊ ಎಲ್ಲಿದ್ದೀರಿ ಏನು ಮಾಡ್ತಾಯಿದ್ದೀರಿ ಏಕೆ ಯಾಕೆ ಏಕಾಂಗಿ ಹಾಕಿದ್ದೀರಿ ಪಟ್ನಪ್ಪನವ್ರ ವಾಸ ರತ್ನಕಂಬಳಿ ಹಾಸ ನಾನು ಉಪವಾಸ ನನ್ನೆತ್ತೋ ಉಪವಾಸ ನನ್ನಹಳ್ಳಿ ವಾಸ ಕರಿಕಂಬಳಿ ಹಾಸ ನಾನು ಸಂತೋಷ ನನ್ನೆತ್ತೋ ಸಂತೋಷ ಈ ಹಳ್ಳಿಯಲ್ಲಿ ಕಾಣುವ ಸೂರ್ಯೋದಯ ಭತ್ತದ ಗದ್ದೆ ಆ ಕೆರೆ ಅದರ ಜೊತೆಗೆ ಆ ಊರಿನ ಪರಿಸರ ಇಲ್ಲಿಯ ಜನಗಳ ಆ ಹೃದಯವಂತಿಕೆಯ ಮಾತು ಅವ್ರು ನಂಬಿಕೊಂಡ ದೇವರು ದೇವಾಲಯ ಜಾತ್ರಾ ಮಹೋತ್ಸವ ಆ ಅಡಿಗೆ ಆ ಊಟ ಅವರ ಆ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ಸಮ್ಮಿಲನಗೊಳ್ಳುವ ಸಹಭಾಗಿತ್ವ ಇವೆಲ್ಲ ನನಗೆ ತುಂಬ ಇಷ್ಟ ಹಾಗಾಗಿ ಹಿರಿಯ ಮಗಳ ಊರು ಏನಿದೆಯೋ ಹಿರೇಮಗಳೂರು ಹಿರೇಮಗಳೂರಲ್ಲೇ ಇದ್ದೇನೆ ಒಂದು ಪುಟ್ಟ ಕುಟೀರ ಸಾಕು ಮನುಷ್ಯನಿಗೆ ಎಟ್ಟು ಬೇಕು ಸ್ವಾಮಿ ಮೂರಡಿ ಆರಡಿಗೆ ಅವನು ಹೋಗೋದು ಕೊರೊನಲ್ಲಿ ಅದು ಇಲ್ಲ ಎತ್ತಾಕೋದು ಆದ್ದರಿಂದ ನನಗೆ ಹಿರೇಮಗಳೂರನ್ನ ನಮ್ಮ ಕನ್ನಡ ರಾಮನ ಸಾನ್ನಿಧ್ಯ ಅವನ ಒಂದು ಪರಿಸರದಲ್ಲಿ ದಿನನಿತ್ಯ ನಾನು ಹಿಮಮಣಿ ಸಿಂಚಿತ ತೃಣ ವಿಸ್ತಾರದೆ ನೇಸರ ಕಿಡಿಬಲೆ ನೇಯುತ್ತಿದೆ ವಿಹಂಗ ದಂಪತಿ ತರುಷ ಕಾಗ್ರತಿ ಪ್ರೇಮ ಸಲಾಪವ ಗೈಯುತ್ತಿದೆ ಎನ್ನುವ ದೃಶ್ಯ ನೋಡಿಕೊಂಡು ಆನಂದವಾಗಿದ್ದೀನಿ ಹುಲ್ಲಿನ ಮೇಲೆ ಬೆಳಗ್ಗೆ ಹನಿ ಬಿದ್ದರೆ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ನಗರದಲ್ಲಿ ಎಲ್ಲಿ ನೋಡೋಕ್ಕೆ ಹೋಗೋಣ ಅಲ್ಲೆಲ್ಲ ಕೈ ಬಾಯಿಗಿಂತ ಬರೀ ನಾಯಿ ಬಾಯಿಗಳೇ ಕಾಣುತ್ತೆ ಆದರೆ ನನ್ನ ಹಳ್ಳಿಲಿ ಪರ್ಣಕುಟಿಗೆ ದಿನಶೋದಯ ದಶಾದ್ವಲದ ಪುಸರ್ಗರಿಕೆಯೊಳ್ ತೃಣಸುಂದರಿಯ ಮೂಗುತಿಯ ಮುತ್ತುಪನಿಯಂತೆ ಮೆರುಮೆರಿಗಿ ಮೆರವ ಹಿಮಬಿಂದುವಂ ರಸಯಾತ್ರೆಯಂ ಕೈಗೊಂಡನೈ ಬಾರೈ ತಂದೆ ಕೈ ಹಿಡಿ ನಿನ್ನಣಗನಿ ಕಂದನಂ ಮಣಿವೆನಿದೋ ನಿನ್ನಡಿಗೆ ಪಿಡಿದೆತ್ತು ಹರಕೆಗೈ ದೇವಕವಿ ವಾಲ್ಮೀಕಿ ಎನ್ನಯ್ಯನೇ ಎನ್ನಯ್ಯನೇ ಎನ್ನ ನೊಯ್ಯ ನೊಯ್ಯನೆ ಕಾವ್ಯ ವಿದ್ಯುತ್ ವಿಮಾನದಲ್ಲಿರಿಸಿ ಸರಸ್ವತಿಯನ್ನು ಆತ್ಮಜಿಕ್ವಿಗೆ ಬರೆಸಿ ಕಾಪಾಡು ಬಾರೈ ತಂದೆ ನಿನ್ನಣಗನೀ ಕಂದನಂ ಅನ್ನುವ ಹಳ್ಳಿಯ ಜೀವನದಲ್ಲಿ ಆ ಕಾವ್ಯದ ಆನಂದಗಳನ್ನು ಹಸುರತ್ತಲ್ ಹಸುರಿತ್ತಲ್ ಹಸುರತ್ತೆತ್ತಲ್ ಅದೇ ನಗರ ಕೇಳಿದರೆ ನೀವು ನಲ್ಲಿಯಲ್ಲಿ ನೀರಿಲ್ಲ ಡೈರಿಯಲ್ಲಿ ಹಾಲಿಲ್ಲ ಬಸ್ಸು ಎಟಕುವುದಿಲ್ಲ ಬಜಾರು ಸಿಕ್ಕುವುದಿಲ್ಲ ಓಡಾಟ ಹೆಚ್ಚಾಗಿ ನೆಮ್ಮದಿ ಪೆಚ್ಚಾಗಿ ಫುಟ್ಪಾತ್ ಕಿರಿದಾಗಿ ಬೆಲೆಗಳ ದಿಕ್ಕಾಪಾಲಾಗಿ ಬಲಕ್ಕೆ ಕರೆದರೆ ಎಡಕ್ಕೆ ಹೋಗುವರಲ್ಲ ನಗೋಣ ಬನ್ನಿ ಪುರುಸೊತ್ತಿಲ್ಲ ನಗರ ಜೀವನ ಸವಾಲ್ 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 ನಮ್ಮದು ಸಂಪತ್ತಿಗೆ ಸವಾಲ್ ಹಾಗಾಗಿ ಹಳ್ಳಿಯ ಜೀವನ ಹಿರೇಮಗಳೂರ ವಾಸಿ ನಾನು ಹಿರೇಮಗಳೂರೇ ನಿವಾಸಿ ನಾನು ಹಿರೇಮಗಳೂರೇ ಎಲ್ಲ ಊರಿಗಿಂತಲೂ ನನಗೆ ಸ್ವದೇಶಿ ಅನ್ನುವ ಭಾವನೆ ಸೌಖ್ಯವಾಗಿದ್ದೇನೆ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಸ್ಕಾರ ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಕನ್ನಡದ ನಿಮ್ಮ ನಿಮ್ಮ ನಿಮ್ಮಲ್ಲಿರುವಂಥ ಪ್ರೀತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ ನ್ಯೂಸ್ ಫಸ್ಟ್